ನಮಗೆ ಇವರು ಸ್ಕಿಲ್ ಬೇಸ್ಡ್ ಲರ್ನಿಂಗ್ ಬಗ್ಗೆ ಅರಿವು ನೀಡುತ್ತಾರೆ ಚಪ್ಪಾಳೆಯಿಂದ ವೇದಿಕೆ ಮೇಲೆ ಸ್ವಾಗತಿಸೋಣ ನಮ್ಮ ನಮಸ್ಕಾರ ಎಲ್ರಿಗೂ ಆರಂಭದಲ್ಲಿ ನವರು ಒಂದು ಸಣ್ಣ ಕೋರಿಕೆ ನಂದು ನಮ್ಮಂಥವ್ರನ್ನ ಯಾರನ್ನಾದ್ರೂ ಅತಿಥಿಗಳ ಕರೆದಾಗ ತುಂಬಾ ಚೆನ್ನಾಗಿ ಆಂಕರಿಂಗ್ ಮಾಡೋರ್ನ ನ ನಿಲ್ಲಿಸ್ಬೇಡಿ ನಮ್ಗೆ ಅಷ್ಟೋ ಇಷ್ಟೋ ಇರೋ ಆತ್ಮವಿಶ್ವಾಸ ದೀಪ ಅವರು ಬಹಳ ಸೊಗಸಾಗಿ ಆಂಕರಿಂಗ್ ಮಾಡ್ತಿದ್ದಾರೆ ಆಮೇಲೆ ನನ್ಗೆ ಇಷ್ಟ ಅಷ್ಟೋ ಇಷ್ಟೋ ಹಾಡಕ್ ಬರುತ್ತೆ ಈ ಮಹೇಶ್ ಹಾಡದ ಮೇಲೆ ನನಗೆ ಆ ಧೈರ್ಯ ಕೂಡ ಹುಟ್ಟೋಯ್ತು ಏನ್ ಮಾಡೋದು ಅಂತ ಗೊತ್ತಿಲ್ಲ ನಾನು ನನ್ನ ಪಕ್ಕ ಕೂತ್ಕೊಂಡಿದ್ದಾಗ ನಮ್ಮ ವಯಸ್ಸಿನವ್ರಿಗೆ ಯಾರನ್ನಾದ್ರೂ ಪರಿಚಯ ಮಾಡ್ಕೊಳ್ಳೋದಕ್ಕೆ ಒಂದು ಬಹಳ ದೊಡ್ಡ ಮಾಧ್ಯಮ ಊರು ಅಂತ ಕೇಳೋದು ನಮಗೆ ಮತ್ತಿನ್ನೇನೇನೋ ವಿವರಗಳು ತಿಳಿತಾ ಬಂದ್ರಿಂದ ಅವ್ರ ಊರು ಹೆಸರು ಹೇಳಿದ್ರು ನಿಮ್ಗೆ ಗೊತ್ತಿದೆ ಹೇಳ್ಬೋದು ಗೊತ್ತಿಲ್ಲ ಅವ್ರೂರ ಹೆಸರು ವಿರೂಪ ಚಂದ್ರ ಅಂತ ಈ ಹಂಪೆನಲ್ಲಿ ವಿರೂಪಾಕ್ಷ ಅಂತ ಒಂದು ದೇವರಿದೆ ಅಲ್ವಾ ವಿರೂಪಾಕ್ಷ ಅಂತ ಶಿವನಿಗೆ ಯಾಕೆ ಕರೀತಾರೆ ಅಂದ್ರೆ ಅಕ್ಷಿ ಅಂದ್ರೆ ಕಣ್ಣು ಶಿವನಿಗೆ ಮೂರು ಕಣ್ಣಿವೆ ಆ ಮೂರನೇ ಕಣ್ಣು ವಿರೂಪವಾಗಿದೆ ಅಂದ್ರೆ ನಾರ್ಮಲ್ ಆಗಿಲ್ಲ ಅಂತ ಅದು ನಾರ್ಮಲ್ ಆಗಿ ಇಲ್ಲದೆ ಇರೋದ್ರಿಂದ ಅದು ವಿರೂಪ ಅಕ್ಷ ವಿರೂಪವಾದ ಅಕ್ಷ ಇರೋದು ವಿರೂಪ ಅಂದ್ರೆ ಎರಡು ಅರ್ಥ ಇದೆ ಇಫ್ ಯು ವಾಂಟ್ ಟು ಬಿ ಪಾಸಿಟಿವ್ ಇಟ್ ಇಸ್ ಸ್ಪೆಷಲ್ ವಿಶೇಷವಾದ ರೂಪ ಇಫ್ ಯು ವಾಂಟ್ ಟು ಸೌಂಡ್ ನೆಗೆಟಿವ್ ಅದು ವಿಕಾರವಾದ ರೂಪ ವಿಶೇಷ ಏನಂದ್ರೆ ಜಗತ್ತಿನಲ್ಲಿ ವಿಕಾರ ಅನ್ನೋದು ಯಾವುದೂ ಇರೋದಿಲ್ಲ ಅಂತ ನೋಡೋದಿದೆಯಲ್ಲ ಅದು ಅತ್ಯಂತ ದೊಡ್ಡ ಪ್ರಬುದ್ಧತೆ ಒಂದ್ ಮಾತಿದೆ ಅಬ್ದುಲ್ ಕಲಾಂ ಹೇಳಿದ ಮಾತದು ಮೈ ಬಣ್ಣದಿಂದ ಸೌಂದರ್ಯವನ್ನ ಡಿಗ್ರಿಗಳಿಂದ ವಿದ್ಯೆಯನ್ನ ಮೈ ಬಣ್ಣದಿಂದ ಸೌಂದರ್ಯವನ್ನ ಪದವಿಗಳಿಂದ ವಿದ್ಯೆಯನ್ನ ಮತ್ತು ಅಧಿಕಾರ ಆಸ್ತಿಯಿಂದ ಮನುಷ್ಯನ ಯೋಗ್ಯತೆಯನ್ನು ಅಳೆಯೋದಾದ್ರೆ ಅದೊಂದು ಅಪ್ರಬುದ್ಧ ಸಮಾಜ ನಮ್ಮಲ್ಲಿ ಈಗಲೂ ಕೆಲವು ನಂಬಿಕೆಗಳಿವೆ ಕಪ್ಪಗಿದ್ರೆ ಚೆನ್ನಾಗಿರಲ್ಲ ಬೆಳಗಿದ್ರೆ ಚೆನ್ನಾಗಿರ್ತಾರೆ ದಪ್ಪಕ್ಕಿದ್ರೆ ಚೆನ್ನಾಗಿರಲ್ಲ ಸಣ್ಣಕ್ಕಿದ್ರೆ ಚೆನ್ನಾಗಿರ್ತಾರೆ ಇಲ್ಲ ಇವೆಲ್ಲ ಡೆಫಿನಿಷನ್ಗಳು ಕಾಲ ಕಾಲಕ್ಕೆ ದೇಶ ದೇಶಕ್ಕೆ ಬದಲಾಗ್ತವೆ ನಮಗ್ ಗೊತ್ತಿಲ್ಲ ಅದಕ್ಕಿಂತ ಬಹಳ ದೊಡ್ಡ ಪ್ರಜ್ಯುಡೀಸ್ ಒಂದಿದೆ ವಿ ಆರ್ ವೆರಿ ಬ್ಯೂಟಿಫುಲ್ ಆರ್ ಹ್ಯಾಂಡ್ಸಮ್ ಇನ್ ಅವರ್ ಯೂತ್ ಆಸ್ ವಿ ಗ್ರೋ ಓಲ್ಡ್ ವಿ ಲುಕ್ ನೋ ಗುಡ್ ಇದೊಂದು ಬಹಳ ದೊಡ್ಡ ಪ್ರಜ್ಯುಡೀಸ್ ಮೀಶನ್ಗೆ ಮನುಷ್ಯನ ವಯಸ್ಸಿನಲ್ಲಿ ಪ್ರತಿ ವಯಸ್ಸಿನಲ್ಲೂ ಮನುಷ್ಯನ ಒಂದು ಸೌಂದರ್ಯ ಇರುತ್ತೆ ಹಂಗ್ ನೋಡೋದಕ್ಕೆ ಸಾಧ್ಯ ಆದ್ರೆ ನಾವು ಮ್ಯಾಚ್ಯೂರ್ ಅಂತ ಅರ್ಥ ನಾವು ಪ್ರಬುದ್ಧರು ಅಂತ ಅರ್ಥ ನಾನು ಇದನ್ನೇ ಮಾತಾಡಬೇಕು ಹೀಗೆ ಮಾತಾಡಬೇಕು ಅಂತ ಅನ್ಕೊಂಡು ಬಂದಿಲ್ಲ ನನ್ನ ಮಾತಿನಲ್ಲ ಹರಿ ಎಲ್ಲಿ ಹೋಗುತ್ತೋ ಅಲ್ಲಿ ಹೋಗ್ಲಿ ಪರವಾಗಿಲ್ಲ ನನ್ನ ಹೈಸ್ಕೂಲ್ ಟೀಚರ್ ಒಬ್ರು ಈಗಷ್ಟೇ ನೆನಪಾದ್ರು ನನಗೆ ಅವ್ರ ಹೆಸರು ಎಸ್ ಕೆ ವತ್ಸವ ವತ್ಸಲ ಅಂತ ಎಸ್ ಕೆ ಬಿ ಮೇಡಮ್ ನಮ್ಗೆ ಆ ಕಾಲದಲ್ಲಿ ನಾನು ಈಗ ಒಂದು ಮಾತಲ್ಲಿ ಹೇಳಬೇಕು ಅಂದ್ರೆ ಗಾಜಿನ ಬೊಂಬೆ ತರ ಇದ್ದು ವಾಸ್ ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಎಗೈನ್ ಇನ್ ಇನ್ವರ್ಟೆಡ್ ಇನ್ವರ್ಟೆಡ್ ಕಾಮರ್ಸ್ ಮೋಸ್ಟ್ ಬ್ಯೂಟಿಫುಲ್ ಅದು ನಮ್ಮ ಲೋಕದೃಷ್ಟಿ ಅದು ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಲೇಡಿ ಆ ವಯಸ್ಸಿನ ನಾನು ಹೈಸ್ಕೂಲ್ ಅಲ್ಲಿದ್ದು ನಲವತ್ತೇಳ ನಲವತ್ತೆಂಟು ವರ್ಷದ ಹಿಂದೆ ತುಂಬಾ ಸುಂದರವಾದ ಹೆಣ್ಮಕ್ಕಳು ಇನ್ನೊಂದು ಬಹಳ ದೊಡ್ಡ ಪ್ರೀತಿ ಗೌರವ ಅವ್ರ ಬಗ್ಗೆ ನಮ್ಗೆ ಏನಂದ್ರೆ ಮೂರು ವರ್ಷ ನಾನು ಹೈಸ್ಕೂಲ್ ಕಲ್ತದ್ದು ಮೂರು ವರ್ಷದಲ್ಲಿ ಒಬ್ಬ ವಿದ್ಯಾರ್ಥಿಯನ್ನು ಅವರು ಬೈಲಿಲ್ಲ ಒಂದು ಸಲನು ದನಿ ಎತ್ತರಿಸ್ತಿಲ್ಲ ಕ್ಲಾಸಲ್ಲಿ

ಬರ್ತಿದ್ದ ಹುಡುಗರೆಲ್ಲ ಒಂಥರ ವಾಟ್ ವಾಡ್ ಬರು ಕ್ಲಾಸ್ಮೇಟ್ ಒಬ್ಬ ಇದ್ದ ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಕ್ಯೂಬ್ ಏನು ಎಕ್ಸ್ಪಾಂಡ್ ಮಾಡು ಅದು ಇದೆ ಎ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಎ ಇಂಟು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಪ್ಲಸ್ ಎ ಬಿ ಸಿ ಇನ್ನೇನೋ ಇದೆ ಅಷ್ಟುದ್ದ ಹೇಳ್ಬೇಕಲ್ಲ ಅವನಿಗೆ ನಗು ಬಂದ್ಬಿಡೋದು ಲೇ ಯಾಕೋ ನಗ್ತಿಯ ಹೋಗಿ ಹೋಗಿ ನಾನು ಕೇಳ್ತಿರಲ್ಲ ಸರ್ ನೀವು ನಾನು ನನ್ನ ಸರ್ವಿಸ್ನಾಗೆ ಯಾರಿಗೂ ಉತ್ತರ ಹೇಳಿಲ್ಲ ಸರ್ ಸರ್ವಿಸ್ ಯಾಕೆ ಅಂತ ಹೇಳ್ತಾನೆ ಅಂದ್ರೆ ಅವನು ಹೈಸ್ಕೂಲಲ್ಲೇ ಐದಾರು ವರ್ಷ ಇದ್ದ ಅದರಿಂದ ಸರ್ವಿಸ್ನಾಗೆ ಅಂದ್ರೆ ಹೈಸ್ಕೂಲಲ್ಲಿ ಅಷ್ಟು ವರ್ಷನೂ ಯಾರಿಗೂ ಉತ್ತರ ಹೇಳಿಲ್ಲ ನಿಮ್ಗೆ ಹೇಳ್ಬಿಡ್ತೀನಿ ನಾನು ನಾವು ನಾನು ಐ ಆಮ್ ನಾಟ್ ಎಕ್ಸಾಗ್ರೇಟಿಂಗ್ ಐ ಆಮ್ ನಾಟ್ ಇಂಗ್ ಟೆಲಿಂಗ್ ಯು ದಿಸ್ ಇನ್ಸಿಡೆಂಟ್ ಫಾರ್ ಫಾರ್ ಜೋಕ್ ಅಲ್ಲ ಹಂಗಿದ್ರು ಹುಡುಗರು ಅವನನ್ನ ಕೂಡ ನೋಡಿ ಕೋಪಗೊಳ್ಳಿಲ್ಲ ಮೇಡಮ್ ನಿಂಜಾಣ ಆದರೆ ಆದ್ರೆ ಸ್ವಲ್ಪ ಬೇಜವಾಬ್ದಾರಿ ಸೋಮಾರಿ ಅನ್ನೋರು ನನ್ನ ಸ್ಮೃತಿಯಲ್ಲಿ ಒಂದು ಅದ್ಭುತವಾದ ಕ್ಯಾರೆಕ್ಟರ್ ಅವರು ಅದ್ಯಾಗೋ ಏನೋ ನಾನು ಕಾಲೇಜಿಗೆ ಬಂದ ಕೆಲವು ವರ್ಷಗಳಲ್ಲಿ ಮೇಡಮ್ ಮದುವೆ ಆಯ್ತು ಅವ್ರ ಗಂಡ ಆಸ್ಟ್ರೇಲಿಯಾದಲ್ಲಿ ಇದ್ರು ಅವ್ರು ಆಸ್ಟ್ರೇಲಿಯಾಕ್ ಹೋದ್ರು ಆ ಕಾಲದಲ್ಲಿ ಆಸ್ಟ್ರೇಲಿಯಾಕ್ ಹೋಗ್ಬಿಟ್ರೆ ಕಳ್ದು ಹೋದಂಗೆ ಇಂಡಿಯಾಕ್ ಅವರು ಯಾಕಂದ್ರೆ ಟೆಲಿಫೋನ್ ಕೂಡ ಮಾಡಕ್ಕಾಗ್ತಿರ್ಲಿಲ್ಲ ಯಾರಿಗೂ ಸಿಕ್ತಿರ್ಲಿಲ್ಲ ಆಮೇಲೆ ನಮ್ಮ ಹೈಸ್ಕೂಲ್ ಟೀಚರ್ಸ್ ಯಾರಿಗೂ ಅವ್ರ ಟ್ರ್ಯಾಕ್ ಉಳಿಲಿಲ್ಲ ನನಗೆ ಇತ್ತೀಚೆಗೆ ಕಳೆದ ವರ್ಷ ಒಂದು ವರ್ಷದ ಹಿಂದೆ ನನ್ನ ಹೈಸ್ಕೂಲ್ ಟೀಚರ್ ಒಬ್ರು ತೀರ್ಕೊಂಡ್ರು ಅಲ್ಲಿಗೆ ಹೋಗಿದ್ದೆ ಹೋದಾಗ ನಾನ್ ಮೊದಲ ಕೇಳಿದ್ದು ಎಸ್ ಕೆ ಬಿ ಮೇಡಮ್ ಇದಾರ ಅಂತ ಅಲ್ಲಿ ಇದ್ದವ್ರನ್ನೆಲ್ಲ ಕೇಳಿದೆ ಯಾರಿಗೂ ಮಾಹಿತಿ ಇರ್ಲಿಲ್ಲ ತುಂಬಾ ಜನ ಹೇಳಿದ್ರು ಅವ್ರು ಸತ್ತೋಗ್ಬಿಟ್ಟಿದ್ದಾರೆ ಅವ್ರು ಇಲ್ಲ ಕಾಣಿಸತಾಯಿ ಇಲ್ಲಿ ತನಕ ಎಲ್ಲಿರ್ತಾರೆ ನನಗೆ ಯಾಕೋ ಹಠಕ್ ಬಿದ್ದು ಅವ್ರನ್ನ ಟ್ರೇಸ್ ಮಾಡ್ಬೇಕು ಅಂತ ಯಾರ್ಯಾರಿಗೆ ಪರಿಚಯ ಇದ್ದಿರಬಹುದು ಅವ್ರೆಲ್ಲರನ್ನು ಕೇಳಿದೆ ಕೊನೆಗೆ ಗೊತ್ತಾಯ್ತು ಅವ್ರು ಇದ್ದಾರೆ ಅಂತ ಅವ್ರು ಆಸ್ಟ್ರೇಲಿಯಾಗ್ ಹೋದ್ರು ಆಮೇಲೆ ಕೀನಿಯಾಗ ಹೋದ್ರು ಆಮೇಲೆ ಹೈದರಾಬಾದ್ಗೆ ಬಂದ್ರು ಆಮೇಲೆ ಮೈಸೂರಿಗೆ ಬಂದಿದ್ದಾರೆ ಈಗ ಎಂಬತ್ತೇಳು ವರ್ಷ ಅವ್ರಿಗೆ ಅವ್ರ ಫೋನ್ ನಂಬರ್ ಸಿಕ್ತು ಫೋನ್ ಮಾಡಿದೆ ಒಂದು ಹತ್ತು ಸಲ ಫೋನ್ ಮಾಡಿದೀನಿ ಫೋನ್ ತೆಗಿಲಿಲ್ಲ ಅವ್ರು ರಾತ್ರಿ ಇವತ್ತಿ ಇನ್ನೊಂದ್ಸಲ ಫೋನ್ ಮಾಡಿ ಮಲ್ಗಲೇಬೇಕು ಅಂತ ಅನ್ಕೊಂಡು ರಾತ್ರಿ ಹತ್ತು ಗಂಟೆನಲ್ಲಿ ಒಂದ್ಸಲ ಫೋನ್ ಮಾಡಿದೆ ಒಂದ್ಸಲ ಟ್ರೈ ಮಾಡ್ಬಿಡೋಣ ಯಾರು ಅಂದ್ರು ನಾನು ಕೇಳಿದೆ ಒತ್ಸಲ ಮೇಡಮ್ ಅಂತ ಹೌದೌದು ನಾನು ಒದ್ಸಲ ಅಂದ್ರು ಮೇಡಮ್ ನಾನ್ ನಿಮ್ ಸ್ಟೂಡೆಂಟು ನನ್ನ ಹೆಸರು ಕೃಷ್ಣೇಗೌಡ ಅಂತ ಅಯ್ಯೋ ಎಷ್ಟೋ ಜನ ಕೃಷ್ಣೇಗೌಡರು ಆಗಿರ್ತಾರಪ್ಪ ನನ್ಗೆ ಏನ್ ಯಾರು ಅಂತ ಗೊತ್ತಿಲ್ಲ ನಾನು ಏನೇನೋ ಹೇಳಿ ನೆನ್ಸಕ್ ಟ್ರೈ ಮಾಡಿದೆ ಅವ್ರಿಗೆ ಗೊತ್ತೇ ಆಗ್ಲಿಲ್ಲ ಈಗಾಗ್ಲೇ ಅವ್ರಿಗೆ ಮರು ಬರ್ತಿದೆ ಗೊತ್ತಾಗ್ತಿಲ್ಲ ಆಮೇಲೆ ಕಡೇನಲ್ಲಿ ನನಗೆ ಹೇಳಿದ್ರು ನನಗೆ ಯಾವ ಕೃಷ್ಣೇಗೌಡನು ಗೊತ್ತಿಲ್ಲ ರಾಮೇಗೌಡ್ನು ಗೊತ್ತಿಲ್ಲ ತಿಮ್ಮೆ ಗೊತ್ತಿಲ್ಲ ನನಗೆ ಗೊತ್ತಿರೋ ಒಬ್ನೇ ಕೃಷ್ಣೇಗೌಡ ಆ ಟಿವಿನಲ್ಲಿ ಬಂದು ಸಿಕ್ಕಾಪಟ್ಟೆ ಮಾತಾಡ್ತಾನೆ ಅವ್ರ ಗೊತ್ತಿರೋ ಗೊತ್ತಿರು ಅವ್ರಿಗೆ ಹೇಳ್ದೆ ಮೇಡಮ್ ಅದ್ ನಾನೇನು ಅಯ್ಯೋ ನೀನ್ ನನ್ನ ಸ್ಟೂಡೆಂಟ್ ಏನಪ್ಪಾ ಅಂದ್ರು ಹೌದು ಮೇಡಮ್ ನಿನ್ನ ನೋಡ್ಬೇಕಲ್ಲಪ್ಪಾ ಅಂದ್ರು ನಾಳೆನೆ ಬರ್ತೀನಿ ಮೇಡಮ್ ನಿಮ್ಮನ್ನ ನೋಡ್ಬೇಕು ಅಂತ ಅವ್ರು ನೋಡಕ್ ಹೋದೆ ಅವ್ರ ಮುಂಚೆನೆ ಹೇಳಿದ್ರು ನನಗೆ ನೋಡುವಂತೆ ಬಾ ನಿಮ್ ಎಸ್ ಕೆ ವಿ ಮೇಡಮ್ ನೋಡುವಂತೆ ಅಲ್ಲೆಲ್ಲ ಬಿದ್ದೋಗಿದೆ ಕೂದಲೆಲ್ಲ ಉದ್ರೋಗಿದೆ ಮುದುಕಿಯ ಕೂತಿದ್ದೀನಿ ನೋಡುವಂತೆ ಬಾ ಅಂದ್ರು ನಾನು ಹೋಗಿ ನೋಡ್ದೆ ಗುರುತೇ ಆಗದಷ್ಟು ಹೋಗಿದ್ದಾರೆ ನೋಡು ಅಷ್ಟ್ ಚಂದವಾದ ಎಸ್ ಕೆ ವಿ ಮೇಡಮ್ ನೋಡಿದ್ದೆ ನೀನು ಹೆಂಗಿದೀನಿ ಅಂದ್ರು ನಾನು ಹೇಳಿದೆ ಮೇಡಮ್ ನನ್ನ ಸ್ಮೃತಿಯಲ್ಲಿ ನನ್ನ ಮನಸ್ಸಿನಲ್ಲಿರೋ ಎಸ್ ಕೆ ವಿ ಮೇಡಮ್ ಇದಾರಲ್ಲ ಅವರು ಯಾವತ್ತೂ ಬದಲಾಗೋದಿಲ್ಲ ನಿಮ್ಗೆ ಗೊತ್ತಿದೆ ಅಂತ ಕಾಣಿಸುತ್ತೆ ಬಹಳ ಕಾಲ ಮಕ್ಕಳ ಹೃದಯದಲ್ಲಿ ಮನಸ್ಸಿನಲ್ಲಿ ಉಳಿಯೋರು ಅವ್ರ ಪ್ರೈಮರಿ ಸ್ಕೂಲ್ ಹೈಸ್ಕೂಲ್ ಟೀಚರ್ಸ್ ಕಾಲೇಜ್ ಟೀಚರ್ಸ್ ಹೆಚ್ಚಂದ್ರೆ ನಿಮ್ ಬುದ್ಧಿಗೆ ಬರಬಹುದು ಹೃದಯಕ್ಕೆ ಬರೋದಿಲ್ಲ ಹೃದಯದಲ್ಲಿ ಉಳಿಯೋರು ಹೈಸ್ಕೂಲ್ ಟೀಚರ್ಸ್ ಅವ್ರ ಹತ್ರ ಅವ್ರ ಮೈ ಮುಟ್ಟಿ ಅವ್ರ ನನ್ನ ಮೈ ಮುಟ್ಟಿ ನನ್ನ ಮೈ ಸೌರಿ ನನ್ನ ತಲೆ ಸೌರಿ ತುಂಬಾ ಹೊತ್ತು ಮಾತಾಡಿದ್ವಿ ನಾನು ಅವ್ರ ಕೈ ಹಿಡ್ಕೊಂಡು ಬಹಳ ಹೊತ್ತು ಮಾತಾಡಿ ಬಂದೆ ಇದಿರ್ಲಿ ಇದೊಂದು ದೊಡ್ಡ ಕಥೆ ಮತ್ತೆ ಅದು ಮುಂದುವರ್ಸೋದಿಲ್ಲ ನನಗೆ ಆಯಾಚಿತವಾಗಿದ್ದ ನೆನಪಾಯ್ತು ಎಜುಕೇಶನ್ ಅನ್ನೋದು ನಾನು ಚೈತನ್ಯ ಅವರೊಂದಿಗೆ ಮಾತಾಡ್ತಾ ಇದ್ದೆ ಎಜುಕೇಶನ್ ಹ್ಯಾಸ್ ಟು ಬಿ ಡಿಫೈನ್ಡ್ ಟೈಮ್ ಟು ಟೈಮ್ ಪ್ಲೇಸ್ ಟು ಪ್ಲೇಸ್

ಇಟ್ಸ್ ಎ ಡಿಸಾರ್ಗನೈಸ್ ಅಥವಾ ಅನ್ಆರ್ಗನೈಸ್ಡ್ ಸೆಕ್ಟರ್ ಸ್ಕೂಲ್ ಇಸ್ ಅ ಸಿಸ್ಟಮ್ ಗವರ್ಮೆಂಟ್ ಇಸ್ ಅ ಸಿಸ್ಟಮ್ ಪೇರೆಂಟ್ಸ್ ಇಸ್ ನಾಟ್ ಅ ಸಿಸ್ಟಮ್ ಅವ್ರ ಪಾಟಿಗೆ ಯು ಟೀಚರ್ಸ್ ಯು ಆರ್ ಆಲ್ ಟ್ರೈನ್ಡ್ ಬಟ್ ಪೇರೆಂಟ್ಸ್ ಆರ್ ನಾಟ್ ಟ್ರೈನ್ಡ್ ಪೇರೆಂಟ್ಸ್ ಹುಡ್ಗಿ ಟ್ರೈನಿಂಗ್ ಇರಲ್ಲ ಅವ್ರಿಗೆ ತಾಯಿ ಮೊದಲೇ ಮಗು ಆದಾಗ ಮಗು ನೆಂಗೆ ಸಾಕ್ಬೇಕು ಅನ್ನೋ ಟ್ರೈನಿಂಗ್ ಏನು ಇರಲ್ಲ ಆದ್ರೆ ಆ ತಾಯಿತನದ ಒತ್ತಾಯ ಇರುತ್ತಲ್ಲ ಅದು ಅವಳನ್ನು ಅದ್ಭುತವಾದ ತಾಯಿ ಮಾಡಿದ್ದೆ ಅನ್ಫಾರ್ಚುನೇಟ್ ಟೀಚರ್ಸ್ ಹ್ಯಾವ್ ಟು ಬಿ ಟ್ರೈನ್ಡ್ ಅಂಡ್ ಮದರ್ಸ್ ಡು ನಾಟ್ ರಿಕ್ವೈರ್ ಎನಿ ಸಾರ್ಟ್ ಆಫ್ ಟ್ರೈನಿಂಗ್ ನಾವೆಲ್ಲ ಟೀಚರ್ಸ್ ಆದ್ರೆ ವಿ ಟು ಬಿ ಮದರ್ಸ್ ಯಾವುದೋ ಟ್ರೈನಿಂಗ್ ಬೇಕಾಗಿಲ್ಲ ಯಾಕಂದ್ರೆ ಅವ್ರೊಳಗಿನ ತಾಯಿತನ ಒತ್ತಾಯ ಮಾಡುತ್ತೆ ಕುವೆಂಪು ಅವ್ರ ಮಾತು ಹೇಳ್ತಾರೆ ಪುಟ್ಟರಾಜ್ ಅವ್ರಿಗೆ ಕುವೆಂಪು ಅವರು ಬಹಳ ಇಷ್ಟ ಅಂತ ಕೇಳಿದೆ ಅದಕ್ಕೆ ಕೇಳ್ತಿದ್ದೀನಿ ಅವ್ರನ್ನ ಮಾತೇಳ್ತಾರೆ ನೀನು ಎರಡು ವರ್ಷದ ಕಂದ ನಾನು ಎರಡು ವರ್ಷದ ತಂದೆ ಎರಡು ವರ್ಷದ ಕಂದ ಮಗುಗೂ ಎರಡು ವರ್ಷ ಆದ್ರೆ ತಾಯಿಗೂ ತಂದೆಗೂ ಎರಡೇ ವರ್ಷ ತಾನೆ ತಾಯಿಯಾಗಿ ಎರಡು ವರ್ಷ ತಂದೆಯಾಗಿ ಎರಡು ವರ್ಷ ನೀನು ಎರಡು ವರ್ಷದ ಕಂದ ನಾನು ಎರಡು ವರ್ಷದ ತಂದೆ ಹಾಗೆ ನೋಡಿದರೆ ನಮ್ಮಿಬ್ಬರ ವಯಸ್ಸು ಒಂದೇ ಇಲ್ಲ ತಾಯಿಗೂ ಅಷ್ಟೇ

ಹೊಟ್ಟೆ ಹೆಸರು ಹೇಳ್ತಾ ಇದೆಯೇನೋ ಅಂದ್ರೆ ಹೊಟ್ಟೆ ಹೆಸರು ಇಂಗಳಲ್ಲ ಅದು ಅದಕ್ಕೆ ಹೊಟ್ಟೆನೋ ಆಗಿರ್ಬೇಕು ಅಂತ ಹೇಳ ಮಗುವನ್ನ ಅಷ್ಟು ಡೀಟೇಲ್ ಆಗಿ ಅಭ್ಯಾಸ ಮಾಡ್ತಾಳೆ ಮಗುವಿಗೆ ಅನ್ನ ತಿನ್ನಿಸ್ಬೇಕು ಅಂತ ಹೇಳಿ ಒಂದು ಎರಡು ವರ್ಷ ಆದ್ಮೇಲೆ ಅನ್ನ ತಿನ್ಸಕ್ ಶುರು ಮಾಡ್ತಾಳೆ ನಾವಲ್ಲಿ ಅನ್ನ ತಿನ್ಸುವಾಗ ನಿಮ್ಗೆ ಗೊತ್ತಿದೆ ಉಪ್ಪು ತುಪ್ಪ ಅನ್ನ ಅಂತ ಹಾಕ್ತಾರಲ್ಲ ಅನ್ನಕ್ಕೆ ಬಿಸಿ ಅನ್ನಕ್ಕೆ ಉಪ್ಪು ತುಪ್ಪ ಎರಡು ಕರೆಸ್ತಾರೆ ಅದನ್ನ ತಾಯಿ ಎಷ್ಟು ಮೃದುವಾಗಿ ಕಲಿಸ್ತಾಳೆ ಅಂದ್ರೆ ಪ್ರತಿ ಅನ್ನದ ಅಗಳಿಗೂ ಉಪ್ಪು ತುಪ್ಪ ಎರಡು ಸರಿಯಾಗಿ ಅಂಟ್ಕೋಬೇಕು ಅಂತ

ಮಗು ಅನ್ನ ತಿಂದ ಇದ್ರೆ ತಾಯಿಗೆ ನೆಮ್ಮದಿ ಆಗಲ್ಲ ಹಾಗೆ ಮಕ್ಕಳು ಕಲೀಲಿಲ್ಲ ಅಂದ್ರೆ ಟೀಚರ್ಗೆ ನೆಮ್ಮದಿ ಆಗೋದಿಲ್ಲ ಅಂದ್ರೆ ಇವರ ಗುಡ್ ಟೀಚರ್ ನಾವು ಈ ಕಾಲೇಜಲ್ಲಿ ಓದ್ತೀವಲ್ಲ ನಾವು ಕೆಲವು ಕೇಳ್ತೀವಿ ಊದ ಶಂಕ ಊದ್ತೀವಿ ಆದ್ರೆ ಕೇಳು ಆಗದೆ ರೋಡ್ ಅವನಿಗಿಂತ ಅಯೋಗ್ಯ ಹಲ್ಕಟ್ಟು ಇನ್ನೊಬ್ಬಿರಲ್ಲ नहीं कल अनफिट टू बी ए टीचर बंधु नान मुझे हेबी एनी टीचर विल हैव ए प्रिवलेज दैट हीलास्टू दोकल क्लास ऑफ दोसईटी यू ओन कैन टाक सो मच एंड यू है रेडी ऑडियंस बिफोर यू no other people will have the audience to listen to you. only teachers. Namal one will betray. the local class, they are politicians. they have lost their credibility. but igloo is the last the class who have retained the credibility is teachers. And I always keep telling teachers, any teacher should always feel that he has got something to deliver, always. Who is a good teacher? Andre, you have to speak for five minutes, Andre. You should have the readiness to speak. Because something boiling within, you have got to deliver it. ಯು ಹಾಟ್ ಟು ಗಿವ್ ವೇ ಟು ವಾಟ್ ಯು ಥಿಂಕ್ ನಾವು ಯೋಚನೆ ಮಾಡ್ತಾ ಇಲ್ಲ ಅಂದ್ರೆ ನೀವು ಇನ್ನೊಬ್ಬರಿಗೆ ಹೇಳೋ ಪ್ರಶ್ನೆನೇ ಇರೋದಿಲ್ಲ ನನಗೆ ಆಸ್ ಅ ಸ್ಟೂಡೆಂಟ್ ನಾವು ಓದ್ತಾ ಇದ್ದಾಗ ನನಗಿಂತ ಬಹಳ ದೊಡ್ಡ ಆಂಬಿಷನ್ ಏನು ಅಂದರೆ ಐ ವಾಂಟ್ ಟು ಬಿಕಮ್ ಎ ಪ್ರೊಫೆಸರ್ ಆಗುತ್ತೆ ದೊಡ್ಡ ಕಾಲೇಜಲ್ಲಿ ಪ್ರೊಫೆಸರ್ ಆಗ್ಬೇಕು ಸತ್ಯವಾಗ್ಲೂ ಹೇಳ್ತೀನಿ ಇದರಲ್ಲಿ ಏನು ನನ್ನನ್ನು ಪ್ರೊಜೆಕ್ಟ್ ಮಾಡ್ಕೊಳ್ಳೋದೇನು ಅಲ್ಲ always i used to feel that i have got something to say. plato, one wise man speak because he has got something to say. wise men speak because he has got something to say. fool speak because he has to say something. always, when you feel you have something to say, better you become a teacher. teacher decide, you have got something to say and you have to deliver it. ಅಷ್ಟಲ್ಲ ಯು ಗಾಟ್ ಟು ಸೀ ದಟ್ ಇಟ್ ವಿಲ್ ರಿಜಿಸ್ಟರ್ ಇನ್ ದ ಮೈಂಡ್ಸ್ ಆಫ್ ದಿ ಸ್ಟೂಡೆಂಟ್ಸ್ ಅದಕ್ಕೆ ಟ್ಯಾಲೆಂಟ್ ಬೇಕಾಗತ್ತೆ ಮತ್ತೆ ಅವ್ರ ನಾವು ಅಮ್ಮನ್ನೇ ನೆನ್ಸ್ಕೋಬೇಕು ಅವಳು ಮಗುವಿಗೆ ಅನ್ನ ತಿನ್ಸ್ಬೇಕಾದ್ರೆ ನಾಟಕ ಆಡ್ತಾಳೆ ಹಳೊಳಗ್ ಮಾಡ್ತಾಳೆ ಒಂಚೂರು ಸಿಟ್ ಮಾಡ್ತಾಳೆ ಒಂಚೂರು ಮುದ್ದು ಮಾಡ್ತಾಳೆ ಆಮೇಲೆ ಹಾಡು ಹೇಳಕ್ ಶುರು ಮಾಡ್ತಾಳೆ ಏನೇನೋ ಮಾಡ್ತಾಳಲ್ವಾ ನಾವು ಮಾಡ್ಬೇಕು ಯಾಕಂದ್ರೆ The artist is already within. You have to give expression to your artist. And you know, each individual is unique. Each person is unique. You will have your, own of your way of expressions. You will have your thought process. And what you have to do is, you have to give expression to your thoughts. ನನಗೆ ನಮ್ ಲೆವೆಲ್ ಅಷ್ಟೇ ಬೇಸ್ಡ್ಬೇಕು ಅಂತ ಅನ್ಕೊಂಡಿದ್ದೆ ಚೈತನ್ಯ ಅವರು ಹಿ ಡ್ರಿಮ್ಸ್ ಸ್ಟಿಲ್ ಬಿಗರ್ ಹಿ ವಾಂಟೆಡ್ ಟು ಬಿಲ್ಡ್ ಎ ಸ್ಕೂಲ್ ಹದಿನೇಳು ವರ್ಷದಲ್ಲಿ ಇಷ್ಟು ದೊಡ್ಡ ಶಾಲೆ ಕಟ್ಟಿದ್ದಾರೆ ಸತ್ಯವಾಗ್ಲೂ ನಾನು ಫ್ಲಾಟರ್ ಮಾಡ್ತಾ ಇಲ್ಲ ಹ್ಯಾಡ್ಸ್ ಆಫ್ಟ್ ಯು Great. And school katadala. You are committed to a sort of quality. And the very definition, the sole definition of education is that you must always think beyond. Chitrakatha continues. If you think beyond, Chitrakatha continues. Education can never put a full stop anywhere anywhere you should continue to grow and if you think that any teacher if you are if you think that you are coming to the school to teach children you are a very very average teacher i always feel that school is a place of learning where the teachers and students and students both of them they learn simultaneously ವಿ ಆರ್ ಹಿಯರ್ ಫಾರ್ ಲರ್ನಿಂಗ್ ಆಕ್ಟಿವಿಟಿ ನಾವು ಟೀಚರ್ ಸ್ಟೂಡೆಂಟ್ಸ್ ಇಬ್ಬರು ಕಲಿತೀವಿ ಅವ್ರು ಮಾತ್ರ ಕಲಿಯೋದು ನಾನು ಹೇಳ್ಕೊಡಕ್ಕಿದೀನಿ ಅಂದ್ರೆ ಇವರ್ ಆನ್ ಅವರೇಜ್ ಟೀಚರ್ ಎವ್ರಿ ಮೋಮೆಂಟ್ ಯು ಲರ್ನ್ ಪ್ರತಿದಿನ ನಾನು ಕ್ಲಾಸಿಗೆ ಎಂಟ್ರ್ ಆಗ್ತಿದ್ದೀನಿ ಅಂತಂದ್ರೆ ಹೌ ಡು ಯು ವಾಕ್ ಇನ್ ಟು ದ ಕ್ಲಾಸ್ ರೂಮ್ ಇಟ್ ಮ್ಯಾಟರ್ಸ್ ನಿಮ್ಮ ಮುಖದ ಮೇಲಿರೋ ಭಾವ ಯಾವುದು ಇಟ್ ಮ್ಯಾಟರ್ಸ್ ಟು ದ ಸ್ಟೂಡೆಂಟ್ಸ್ ನಾನು ಐ ವಾಸ್ ಅ ಟೀಚರ್ ಫಾರ್ ಥರ್ಟಿ ಫೋರ್ ಇಯರ್ಸ್ ಬಹಳ ಗ್ರೇಟ್ ಟೀಚರ್ ಅಲ್ಲ ನಾನು ನಾನು ರಿಟೈರ್ ಆದ ದಿವಸ ನಾನು ನಿಜವಾಗ್ಲೂ ಅಂದ್ಕೊಂಡಿದ್ದೆ ಎಮ್ ಐ ಎಮ್ ಕಂಪೇರೇಬಲಿ ಎ ಗುಡ್ ಟೀಚರ್ ಅಂತ ನನ್ನ ಕ್ಲಾಸ್ಗೂ ಸ್ಟೂಡೆಂಟ್ಸ್ ಬರ್ತಿದ್ರು ಒಬ್ಬೊಬ್ಬ ತೂ ಕೊಡಿಸೋನು ಅಷ್ಟೇ ಬಟ್ ನಾನೇನು ತೂ ಮಾಡ್ತಿರಲಿಲ್ಲ ಮಾಡ್ತಿರ್ಲಿಲ್ಲ ಪಾಪ ಅವನೇ ನಿದ್ದೆ ಇಟ್ಟಿದ್ರು ತೂ ಅಷ್ಟೇ ಆಮೇಲೆ

ಈಗ ನನಗೆ ಆವರೇಜ್ ಟೀಚರ್ ಅಂತ ಅಂದ್ರೆ ಏನು ಅಂತ ಗೊತ್ತಾಗಿದೆ ಏನು ಅಂದರೆ ಸಮಥಿಂಗ್ ಈಸ್ ಪ್ರಿಸ್ಕ್ರೈಬ್ಡ್ ಯು ವಾಂಟ್ ಟು ಕಮ್ಯುನಿಕೇಟ್ ವಾಟ್ ಈಸ್ ಪ್ರಿಸ್ಕ್ರೈಬ್ ಟು ದ ಸ್ಟೂಡೆಂಟ್ಸ್ ಮೋರ್ ಎಫೆಕ್ಟಿವ್ಲಿ ಅದು ಒಳ್ಳೆ ಟೀಚರ್ ಅಂತ ನಾವು ಸಾಮಾನ್ಯವಾಗಿ ಅನ್ಕೊಂಡಿರ್ತೀವಿ ಆವರೇಜ್ ಟೀಚರ್ಸ್ ಬಟ್ ಯು ಶುಡ್ ಥಿಂಕ್ ಬಿಯಂಡ್ ವಿ ಶುಡ್ ಆಲ್ವೇಸ್ ಥಿಂಕ್ ಬಿಯಾಂಡ್ ನನಗೀಗೇನು ಅನ್ನಿಸ್ತಾ ಇದೆ ಅಂದರೆ ನಮ್ಮ ನನ್ನ ಮೈಸೂರ ಹತ್ರ ನನ್ನ ಸಣ್ಣ ಜಮೀನಿದೆ ಆ ಪಕ್ಕದಲ್ಲಿ ಒಂದು ಹಳ್ಳಿ ಇದೆ ಅಲ್ಲಿಂದ ಒಬ್ಬ ಹುಡುಗ ಬರ್ತಾನೆ ಅವನು ಹಂಡ್ರೆಡ್ ಪರ್ಸೆಂಟ್ ಬ್ಲೈಂಡ್ ಹುಟ್ಟು ಕುರುಡ ಹುಡುಗ ಈಗ ಒಂದು ಮೂವತ್ ಮೂವತ್ತೈದು ವರ್ಷ ಅವನಿಗೆ ಅವನಿಗೆ ಪ್ಲೀಸ್ ಬಿಲೀವ್ ಮೀ ನನ್ನ ನಡಿಗೆಯ ರಿದಮ್ ಇದೆಯಲ್ಲ ಆ ರಿದಮ್ ಅವನಿಗೆ ನಾನು ಯಾರು ಅಂತ ಹೇಳುತ್ತೆ ನಾನು ನಡ್ಕೊಂಡು ಬರೋ ರಿದಮ್ ಕೇಳಿದ್ರೆ ಅವ್ನಿಗೆ ನಾನು ಯಾರು ಅಂತ ಗೊತ್ತಾಗುತ್ತೆ ಆ ಊರಲ್ಲಿ ತುಂಬಾ ಜನ ಹೇಳ್ತಾರೆ ಯಾರನ್ನಾದ್ರೂ ಸುಮ್ಮನೆ ಹಿಂಗ್ ಮುಟ್ಬಿಟ್ರೆ ಅವ್ನೀಗಾಗ್ಲೇ ಮುಟ್ಟಿರೋರ್ನ ಹಿಂಗ್ ಮುಟ್ಟಿದ್ರೆ ಅವ್ರು ಯಾರು ಅಂತ ಕಂಡಿ ಏನ್ ಶಿವಣ್ಣ ಚೆನ್ನಾಗಿದ್ಯಾ ಅಂತ ಸುಮ್ಮನೆ ಮುಟ್ಟಿದ್ರೆ ಅವನ್ ಟಚ್ ಕ್ಯಾನ್ ರೀಡ್ ಹೂ ದ ಪರ್ಸನ್ ಈಸ್ ಅವನ್ ಕಣ್ಣಿಲ್ಲ ಆದ್ರೆ ಇಡೀ ಊರಲ್ಲಿ ಅವನು ಓಡಾಡೋದನ್ನ ನೋಡಿದೀನಿ ಒಂದ್ ಕೋಲ್ ಹಿಡ್ಕೊಳ್ಳಲ್ಲ ಏನಿಲ್ಲ ಕಣ್ಣಿರೋರು ಅಷ್ಟೇ ಸಲೀಸಾಗಿ ಓಡಾಡ್ತಾರೆ ಅವರಲ್ಲಿ ಯಾರ್ದಾದ್ರೂ ಮನೆಗೆ ಹೋಗಿ ಏನೋ ಇಸ್ಕೊಂಡ್ ಬಾ ಏನೋ ಕೊಟ್ಬಾ ಅಂದ್ರೆ ಯಾರನ್ನೂ ಕೇಳ್ಕೊಂಡು ಹೋಗಲ್ಲ ಸರಿ ಈಗ ಅವ್ರ ಮನೆಗೆ ಹೋಗ್ತಾರೆ ಈಸ್ ಹಂಡ್ರೆಡ್ ಪರ್ಸೆಂಟ್ ನಾನು ಐ ಹ್ಯಾವ್ ಸೀನ್ ಮೆನಿ ಆಫ್ ಸಚ್ ಇನ್ಸ್ಟೆನ್ಸಸ್ ಅವನಿಗೆ ಅವನ ಬೇರೆ ಫ್ಯಾಕಲ್ಟೀಸ್ ಇದೆಯಲ್ಲ ಬೇರೆ ಇಂದ್ರಿಯಗಳಿದೆಯಲ್ಲ ಆ ಇಂದ್ರಿಯಗಳನ್ನ ನಮಗಿಂತ ಹೆಚ್ಚು ಸೂಕ್ಷ್ಮವಾಗಿ ಇಟ್ಕೊಂಡಿದ್ದಾನೆ ನಾನು ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಅಂಡರ್ಸ್ಟ್ಯಾಂಡ್ ತುಂಬಾ ಜನ ಹೆಣ್ಮಕ್ಳ ಇದ್ರೆ ನಿಮ್ಗೆ ಸಾಗುತ್ತೆ ರಸ್ತೆಗಳಲ್ಲಿ ಯಾರಾದರೂ ಹುಡುಗರು ಸುಮ್ನೆ ನೋಡಿದ್ರೆ ಯು ಕೆನ್ ರೀಡ್ ಈಸ್ ಇಂಟೆನ್ ರೈಟ್ ಸುಮ್ನೆ ನೋಡಿದ್ರೆ ಅವ್ನು ಅಕಸ್ಮಾತ್ ನೋಡಿದ್ನ ಅಥವಾ ಬೇಕಂತ ನೋಡ್ತಿದಾನ ಅಥವಾ ಕಣ್ಣಲ್ಲಿ ಏನಾದ್ರು ಒಂದು ಇರೋಟಿಕ್ ಫೀಲಿಂಗ್ ಇದೆಯಾ ಯು ಕೆನ್ ರೀಡ್ ಈಸಿಲಿ ಹೆಣ್ಮಕ್ಳಿಗೆ ಈ ಸೊಸೈಟಿಯಲ್ಲಿ ಅದೊಂದು ಇನ್ಬಿಲ್ಟ್

ನಾವು ಮಕ್ಕಳಿಗೆ ಇದೇನು ಹೇಳ್ಕೊಟ್ಟಿಲ್ಲ ನಾವು ವಿ ಆರ್ ಅಡ್ರೆಸ್ಸಿಂಗ್ ಓನ್ಲಿ ದಿ ಬ್ರೈನ್ ಓನ್ಲಿ ದಿ ಇಂಟೆಲೆಕ್ಟ್ ಸೊ ನನಗೆ ಈಗ ಅನಿಸ್ತಿರೋದು ಏನಂದ್ರೆ ವಿ ಹ್ಯಾವ್ ಟು ಗೋ ಬಿಯಾಂಡ್ ನಾವು ಇಲ್ಲಿ ತನಕ ಏನು ವಾಟ್ ಇಸ್ ಪ್ರಿಸ್ಕ್ರೈಬ್ ಅದನ್ನು ಚೆನ್ನಾಗಿ ಹೇಳೋದು ಅಷ್ಟೆ ಚೆನ್ನಾಗಿ ಹೇಳ್ಬಿಟ್ರೆ ನಾವು ಒಳ್ಳೆ ಟೀಚರ್ ಅಲ್ಲ 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 ನಮ್ಮ ಮುಂದೆ ಮಕ್ಕಳಿದ್ದಾರೆ ಅವ್ರೇನು ರೆಕಾರ್ಡ್ ಕಾರ್ಡಿಂಗ್ ಇನ್ಸ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲ ಅವರು ಅವರ ಎದುರಿಗೆ ನಾವು ನಿಂತಾಗ ನಿಮ್ಗೆ ಗೊತ್ತಿರಲಿ ನೀವು ಮಕ್ಕಳಿಗೆ ವ್ಯಾಲ್ಯೂಯೇಷನ್ ಮಾಡ್ತೀರಿ ಈ ವ್ಯಾಲ್ಯೂಯೇಷನ್ ಮಾಡ್ತೀರಿ ಈ ವ್ಯಾಲ್ಯೂಯೇಷನ್ ಸಲ ಎರಡು ಸಲ ಅಥವಾ ಮಧ್ಯೆ ಅಸೈನ್ಮೆಂಟ್ಸ್ ಇದ್ರೆ ಟೆಸ್ಟ್ ಇದ್ರೆ ಮಾಡ್ತೀರಿ ಬಟ್ ಯು ಆರ್ ಬೀಯಿಂಗ್ ವ್ಯಾಲ್ಯೂಡ್ ಎವ್ರಿ ಮೊಮೆಂಟ್ ನಿಮ್ ವ್ಯಾಲ್ಯೂಯೇಷನ್ ಪ್ರತಿ ಮೊಮೆಂಟ್ ಪ್ರತಿ ಕ್ಲಾಸ್ ಅಲ್ಲೂ ಆಗ್ತಾ ಇರುತ್ತೆ ನಿಮ್ ವ್ಯಾಲ್ಯೂಯೇಷನ್ ನೀವು ಕ್ಲಾಸ್ಗೆ ಹೋಗ್ತಿದ್ದಂಗೆ ಟೀಚರ್ ಗೆ ಇವತ್ತು ಪಾಠ ಮಾಡೋಕೆ ಉತ್ಸಾಹ ಇದೆಯಾ ಇಲ್ವಾ ಮಕ್ಕಳು ಇವ್ಯಾಲ್ಯೂಯೇಟ್ ಮಾಡಿ ಬಿಸಾಕಿರ್ತಾರೆ ನೀವು ಕೆಲವು ಸಲ ನಾನು ಬಳಸಲೇ ಹೇಳ್ತೀನಿ ಯಾವ್ದಾದ್ರು ಟೀಚರ್ ನೀವು ತುಂಬಾ ಒಳ್ಳೆ ಟೀಚರ್ ಯಾರು ಅಂದ್ರೆ ಕೋಪ ಬರದೆ ಕೂಗಾಡ್ಬೇಕು ಸಿಟ್ ಬಂದಿರ್ಬಾರ್ದು ಯಾರ ಮೇಲಾದರೂ ಶೌಟ್ ಮಾಡ್ತೀರ ಅಂದ್ರೆ ಸಿಟ್ ಬರದೆ ಶೌಟ್ ಮಾಡಬೇಕು ನಿಮ್ಗೆ ಸಿಟ್ ಬಂದ್ಬಿಟ್ರೆ ಕೈಯಲ್ಲೂ ನಡ್ ಶುರು ಬಿಡುತ್ತೆ ನೀನು 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 ಅಂತಾರೆ ಆ ಹುಡ್ಗು ಗೊತ್ತಾಗ್ಬಿಡುತ್ತೆ ವೀಕ್ನೆಸ್ ಇದು ಟೀಚರ್ದು ಕೋಪ ಮಾಡ್ಕೊಂಡು ನಡೀತಾ ಇದ್ದಾರೆ ಇದು ವೀಕ್ನೆಸ್ ಅಂತ ಗೊತ್ತಾಗ್ಬಿಡುತ್ತೆ ಸೊ ಸಣ್ಣ ಮಗು ಕೂಡ ನಿಮ್ಮನ್ನು ಇವ್ಯಾಲ್ಯೂಯೇಟ್ ಮಾಡುತ್ತೆ ನಿಮ್ಗೆ ಗೊತ್ತಿರಲಿ ಒಂದು ವರ್ಷದ ಮಗುಗೆ ಅವ್ರ ಅಮ್ಮನ ಹತ್ರ ಯಾವಾಗ ಏನಾರು ಕೇಳಬೇಕು ಯಾವಾಗ ಅಳಬೇಕು ಯಾವಾಗ ಅಮ್ಮ ಸಿಟ್ಟಲ್ಲಿ ಇದ್ದಾಳೆ ಅಂತ ಅರ್ಥ ಆಗುತ್ತೆ ಒಂದ್ ವರ್ಷದ ಮಗುಗೆ ಅರ್ಥ ಆಗುತ್ತೆ ಅಂದ್ರೆ ಈ ಐದಾರು ಹತ್ತು ವರ್ಷ ಕಮ್ಮಿ ಇರ್ತಾವ ಇವು ಸೊ ಯು ಆರ್ ಅಂಡರ್ ಗೋಯಿಂಗ್ ಇವ್ಯಾಲ್ಯೂಯೇಶನ್ ಎವ್ರಿ ಡೇ ಎವ್ರಿ ಕ್ಲಾಸ್ ನಾನು ಇದೆಲ್ಲ ಸುತ್ತಿ ಬಳಸಿ ಯಾಕೆ ಮಾತಾಡ್ತಿದೀನಿ ಅಂದ್ರೆ ನನಗೆ ತುಂಬ ಇಷ್ಟವಾದ ಒಂದು ಕಾನ್ಸೆಪ್ಟ್ ಬಗ್ಗೆ ಹೇಳ್ತಿದ್ವಿ ನಾನು ಆರ್ಡಿನರಿ ಟೀಚರ್ ಆಗಿದ್ದೆ ನನಗೆ ತುಂಬ ದಿವಸ ಅನಿಸಿದ್ದಿದ್ದೆ ಏನಂದ್ರೆ ನಮ್ಮ ಫ್ಯಾಕಲ್ಟೀಸ್ ಇವೆಲ್ಲ ನಮ್ಮ ನಮ್ಮ ಕೈಗೆ ನಮ್ಮ ಕಾಲು ಇವೆಲ್ಲ ಇವೆಯಲ್ಲ ಇವಕ್ಕೆ ಬೇಸಿಕ್ ಡ್ಯೂಟಿ ಒಂದು ಕಾಲಿಗೆ ನಡೆಯೋದು ಕೈಗೆ ಏನಾದರೂ ಹಿಡಿಯೋದು ಇದು ಡ್ಯೂಟಿ ಕಣ್ಣಿರೋದು ನೋಡೋಕೆ ಇದಕ್ಕೆ ಪ್ರೈಮರಿ ಡ್ಯೂಟಿ ಇದು ಆದರೆ ನೃತ್ಯ ಮಾಡೋನು ಈ ಕೈ ಕಾಲು ಕಣ್ಣು ಬಾಯಿ ಇದನ್ನು ಉಪಯೋಗಿಸ್ಕೊಂಡು ಬೇರೆ ಇನ್ನೇನೋ ಕಮ್ಯುನಿಕೇಟ್ ಮಾಡ್ತಾನೆ ಡಾನ್ಸ್ ಮಾಡೋ ನಿಲ್ಲಿ ಡಾನ್ಸ್ ಮಾಡ್ತಾನೆ ಆದರೆ ಅಲ್ಲಿ ಕೂತಿರುವ ನಿಮ್ಮ ಮನಸ್ಸಿನಲ್ಲಿ ರಸ ರಸೋತ್ಕರ್ಷ ಆಗುತ್ತೆ ನಿಮಗೊಂದು ರಸಾನುಭವ ಆಗುತ್ತೆ ಅಂದ್ರೆ ನಿಮ್ಮನ್ನ ಟಚ್ ಮಾಡದೆ ಯಾವ ಫಿಸಿಕಲ್ ಟಚ್ ಇಲ್ಲದೆ ನಿಮಗ್ ಕನೆಕ್ಟ್ ಆಗ್ತಾನೆ ನಿಮ್ಮ ಕಣ್ಣಿನ ಮುಖಾಂತರ ಕನೆಕ್ಟ್ ಆಗ್ತಾನೆ ನೀವು ಒಂದೇ ಇಂದ್ರಿಯ ತೆರೆದಿರ್ತೀರಿ ಆಮೇಲೆ ನಿಧಾನವಾಗಿ ಕಿವಿಯನ್ನ ಮನಸ್ಸನ್ನು ತೆರಿತೀರಿ ನಿಮ್ಮ ಕಿವಿಯನ್ನ ಮನಸ್ಸನ್ನು ತೆರೆಯುವ ಹಾಗೆ ಮಾಡುವ ನಿಲ್ ಕಲಾವಿದ ಅವನಿಗೆ ಶಕ್ತಿ ಅಂದ್ರೆ ಈ ಕೈ ಕಾಲು ಇದಾವಲ್ಲ ಈ ದರಿದ್ರ ಇವು ಬರೀ ತಿನ್ನಕ್ಕೆ ಗಿನ್ನಕ್ಕೆ ಅಂತ ಮಾಡಿದ್ವಿ ಇವು ಇವಕ್ಕೇನೆ ಅಂತ ಹೊಸ ದೇವರು ಸೃಷ್ಟಿ ಮಾಡಿದಾಗ ಸೃಷ್ಟಿಕರ್ತ ಅಂತ ಇದ್ದು ಇವಕ್ಕೆಲ್ಲ ಒಂದೊಂದು ಡ್ಯೂಟಿ ಅಸೈನ್ ಮಾಡಿದ್ರೆ ಸೃಷ್ಟಿ ಮಾಡಿದಾಗ ಕೈಯನ್ನ ನೃತ್ಯ ಮಾಡಕ್ಕೆ ಅಂತ ಏನು ಮಾಡಿರಲಿಲ್ಲ ನಮ್ಮ ಕಂಠ ಇದೆಯಲ್ಲ ಈ ಕಂಠನ ಹಾಡೋಕ್ಕೆ ಅಂತ ಏನು ಮಾಡಿರಲಿಲ್ಲ ಕಂಠನ ಮಾಡಿದ್ದು ಅರುಚಕ್ ಆ ಅಂತ ಅಷ್ಟೇ ಆದರೆ ನೀವು ಕಂಠನ್ ಟೇಮ್ ಮಾಡಿ 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 ಅದರಲ್ಲೊಂದು ಸಂಗೀತ ದಟ್ಸ್ ಅಲ್ಲೇಜಿಂಗ್ ದಟ್ಸ್ ಎ ವೆರಿ ಬಿಗ್ ವಂಡರ್ ರವಿಗೆ ಕಾಂತಿಯ ನೀವ ನಿನ್ನ ಕಣ್ಣೀಕ್ಷಿಸಲು ಪಾಪ ತಾನು ಉಳಿಯುವುದೇ ಪಾಪವಾಗಿ ಗಂಗೆ ನಿನ್ನ நடிய சோங்கிங்கே நரக்கா நுழிய நரக்கே முச்சுமறி இல்லதே நின் முந்தெல்லவன் பிச்சிடுவேவோ குருவே அந்தராத்மா பாபவீதே புண்ணிய வீதே நரக்கவது நாகவெ ಸ್ವೀಕರಿಸುವ ಗುರುವೇ ಅಂತರಾತ್ಮ ಮಹೇಶ್ ಮೊದ್ಲಾಡದಿದ್ರೆ ಇನ್ನೂ ಚೆನ್ನಾಗ್ ಆಡ್ತಿದ್ದೆ ನಾನು ನೋಡಿ ಈಗ ಈ ಹಾಡಿನ ಸಾಹಿತ್ಯ ನಿಮಗೆ ತಿಳಿತೋ ಇಲ್ವೋ ಗೊತ್ತಿಲ್ಲ ಬಟ್ ಯು ಹ್ಯಾವ್ ಎಂಜಾಯ್ಡ್ ದಿಸ್ ಸುಮಾರಾಗಿ ಹಾಡಿದ್ದೀನಿ ನಾನು ಏನ್ ತೀರಾ ತೆಗ್ದಾಕಿಲ್ಲ ಯು ಹ್ಯಾವ್ ಎಂಜಾಯ್ಡ್ ದಿಸ್ ಎಂಜಾಯ್ಡ್ ದಿಸ್ ಅಂದ್ರೆ ಐ ಹ್ಯಾವ್ ಪ್ರಿಪೇರ್ಡ್ ಯೂ ಟು ಲಿಸನ್ ಅ ಸಾಂಗ್ ಇಷ್ಟೆಲ್ಲ ಮಾತಾಡಿದ್ಮೇಲೆ ತೀರ ತೆಗೆದಾಕಂಗಿಲ್ಲ ಕೇಳ್ಬೇಕು ಕನ್ನಡ ಮೇಸ್ಟ್ ಆದ್ರೂ ಪರ್ವ ಇಲ್ಲ ಅಂತ ಅನ್ಕೊಂಡಿದ್ರಿ ಏನೋ ಕೇಳ್ಬಹುದು ಅಂತ ಅನ್ಕೊಂಡಿದ್ರಿ ಐ ಬಿಲೀವ್ ಸೊ ಆದ್ರಿಂದ ಒಂದು ಹಾಡಿಗೆ ಹೇಳಿದ್ಮೇಲೆ ಕೇಳಿಸ್ಕೋಬೇಕು ಅಂತ ಅನ್ಕೊಂಡಿದ್ರಿ ಅರ್ಥ ಆಗಿರ್ತಾ ಆಮೇಲೆ ಬೇಂದ್ರೆ ಹೇಳ್ತಾರೆ ಏನು ಏನು ಜೇನು ಜೇನು ಏನೇ ಗುಂಗುಂಗಾನ ಓಂಕಾರದ ಶಂಖನಾದಕ್ಕಿಂತ ಕಿಂತ ಕಿಂಚಿದೂನ ಕವಿಯ ಏಕತಾನದಂತೆ ಕವಿಯ ಏಕತಾನ ಕವನದಂತೆ ನಾದಲೀನ ಇಷ್ಟೆಲ್ಲ ಕೊನೆಯಲ್ಲಿ ಅರ್ಥವಿಲ್ಲ ಸ್ವಾರ್ಥವಿಲ್ಲ ಬರಿಯ ಭಾವಗೀತ ಅಂತಾರೆ ಅರ್ಥಗಿರ್ತಾ ಏನು ಇಲ್ಲ ಇದು ನಿಮ್ಮ ಸಂತೋಷಕ್ಕೆ ಹಾಡ್ತಾ ಹಾಡ್ತಾ ಸಂತೋಷ ಆಗುತ್ತಲ್ಲ ಹಾಡುವ ಒಂದು ಸಂತೋಷ ಪಡೆದೇ ಇದ್ರೆ ಸಂತೋಷ ನಿನ್ಯಾರಿಗೂ ಇಂಡ್ಯೂಸ್ ಮಾಡೋಕ್ಕಾಗಲ್ಲ ಇಫ್ ಯು ಆರ್ ನಾಟ್ ಹ್ಯಾಪಿ ವೈಲ್ ಟೀಚಿಂಗ್ ಯು ಕೆನಾಟ್ ಟ್ರಾನ್ಸ್ಫಾರ್ಮ್ ಎನಿ ಹ್ಯಾಪಿನೆಸ್ ಟು ಚಿಲ್ಡ್ರನ್ ನಾನು ಬಹಳ ಸಲ ಇದು ನೋಡಿದ್ದೀನಿ ಅನುಭವಿಸಿದ್ದೀನಿ ಯಾವುದೋ ಕೆಲವು ಪಾಠ ಯಾವುದೋ ಕೆಲವು ಡ್ರಾಮಾ ಏನೋ ಮಾಡುವಾಗ ವೆನ್ ಐ ಆಮ್ ಎಂಜಾಯಿಂಗ್ ಇಟ್ ಮೋರ್ ಆಬ್ವಿಯಸ್ಲಿ ಸ್ಟೂಡೆಂಟ್ಸ್ ವಿಲ್ ಆಲ್ಸೋ ಎಂಜಾಯ್ ಕೆಲವು ಸಲ ಯಾವುದೋ ಕಾರಣಕ್ಕೆ ನಾನೇ ಎಂಜಾಯ್ ಮಾಡ್ತಾ ಇಲ್ಲ ಅಂತ ಇಟ್ಕೊಳ್ಳಿ ಅವ್ರಿಗೂ ಗೊತ್ತಾಗುತ್ತೆ ಇಷ್ಟೇ ಮೇಸ್ ಯೋಗ್ಯತೆ ಇವತ್ತು ರೆಡಿ ಆಗಿ ಬಂದಿಲ್ಲ ಅಂತ ಗೊತ್ತಾಗ್ತಾರೆ ನಾನು ಯಾಕೆ ಇದೆಲ್ಲ ಹೇಳ್ತಿದ್ದೀನಿ ಅಂದ್ರೆ ನನ್ನ ಚೈತನ್ಯ ಅವರಿಂದ ನಾನು ಕೇಳಿ ತಿಳ್ಕೊಂಡೆ ನಾವು ಡ್ರಾಮಕ್ಕೆ ಅಭಿನಯಕ್ಕೆ ಆಕ್ಟಿಂಗ್ಗೆ ತುಂಬಾ ಎಂಫಸೈಸ್ ಮಾಡ್ತಾ ಇದ್ದೀವಿ ನನ್ನ ತಲೆಯಲ್ಲಿ ಇದ್ದಿದ್ದು ಐ ವಾಸ್ ಅ ಪ್ರಿನ್ಸಿಪಲ್ ಆಫ್ ದ ಕಾಲೇಜ್ ಕೊನೆ ಎರಡು ವರ್ಷ ಎರಡೂ ವರ್ಷ ನಮ್ಮ ರಂಗಾಯಣದವ್ರನ್ನು ಕರ್ಕೊಂಡು ಬಂದು ನಮ್ಮ ಸ್ಟೂಡೆಂಟ್ಸ್ ಟ್ರೈನ್ ಮಾಡಿಸ್ತಾ ಇದ್ದೆ ನಾನು ಇಟ್ಸ್ ಅನ್ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್ ಯಾಕಂದ್ರೆ ಟೀಚರ್ ಇಲ್ಲಿ ನಿಂತ್ಕೊಂಡು ಎಷ್ಟೇ ಪಾಠ ಮಾಡಲಿ ಅವನೇ ಪಾತ್ರವಾಗ್ತಾನಲ್ಲ ಆ ಎಕ್ಸ್ಪೀರಿಯನ್ಸ್ ಬೇರೆ ವಿದ್ಯಾರ್ಥಿ ತಾನೇ ಪಾತ್ರವಾಗುವಾಗ ಆ ಪಾತ್ರವನ್ನು ತಾನು ಆವಾಹನೆ ಮಾಡ್ಕೊತಾನೆ ಅದೆಲ್ಲಕ್ಕಿಂತ ಅಭಿನಯ ಮಾಡುವಾಗ ಇರುವ ಒಂದು ದೊಡ್ಡ ಟ್ಯಾಲೆಂಟ್ ಯಾವ್ದು ಗೊತ್ತಾ ನಾನು ಅರ್ಥ ಮಾಡ್ಕೊಂಡಿರೋದು ಅಭಿನಯಿಸಿ ಹೇಳೋದಲ್ಲ ಸುರಲೋಕಕ್ಕೆ ಸೋಪಾನ ಕಟ್ಟಿ ಮತ್ಸ್ಯಯಂತ್ರವನ್ನು ಭೇದಿಸಿ ರಣಾಂಗಣದಲ್ಲಿ ವೀರವಿಹಾರ ಮಾಡಿದ ಈ ಪಾರ್ಥನ ಪರಾಕ್ರಮ ನಿನಗೇನು ತಿಳಿದಿದೆಯೋ ಅಂತ ರಾಜ್ಕುಮಾರ್ ಅಂತಾರೆ ಹಂಗ ನಾನು ಹೇಳ್ಬೋದು ಆದರೆ ಅಷ್ಟೆಲ್ಲ ಕಾಸ್ಟ್ಯೂಮ್ ಹಾಕ್ಕೊಂಡು ಹೇಳೋವಾಗ ಕಷ್ಟ ಯಾಕೆಂದ್ರೆ ಬಿಲ್ ಹೆಂಗಿಟ್ಕೋಬೇಕು ಬಾಣ ಇಡ್ಕೋಬೇಕು ಯು ಹ್ಯಾವ್ ಟು ಬಿ ಕಂಫರ್ಟಬಲ್ ಇನ್ ಯುವರ್ ಅಟೈರ್ ನೀವು ಅಟೈರ್ ನೀವು ಹೊಸದೊಂದು ವೇಷ ಹಾಕುತ್ತಿರಲ್ಲ ಈಗ ನನಗೆ ಈ ಸಿನಿಮಾ ಆಕ್ಟರ್ ಗಳ ಬಗ್ಗೆ ಒಂದು ಗೌರವ ಇದೆ ಅದೇನಂದ್ರೆ ಏನೇನೋ ಡ್ರೆಸ್ ಹಾಕೊಂಡಿರ್ತಾರೆ ಕಂಫರ್ಟಬಲ್ ಆಗಿರ್ತಾರೆ ಈ ಕಾಲದಲ್ಲಿ ಸೀರೆನೇ ಇರೋ ಹುಡುಗಿ ಈಗೇನೆ ಹೆಣ್ಮಕ್ಳೇನು ಎಲ್ಲರೂ ಸೀರೆ ಅಲ್ವಾ ಹಿಂಗೇನೋ ಕ್ಲಾಸ್ ಏನು ಕಾರ್ಯಕ್ರಮ ಆದ್ರೂ ಸೀರೆ ಉಟ್ಕೊಂಡ್ಬಿಡ್ತೀರಿ ಇದರಲ್ಲಿ ಸೀರೆ ಉಟ್ಕೊಂಡ್ಬರ್ತೀರಿ ಸೀರೆ ಉಟ್ಕೊಳ್ಳಲ್ಲ ಮನೆಯಲ್ಲಿ ಅಭ್ಯಾಸನೇ ಇರೋದಿಲ್ಲ ಆದ್ರೆ ಅವಳು ಸೀರೆ ಉಟ್ಕೊಂಡು ಪಾತ್ರ ಮಾಡುವಾಗ ಶಿ ಸೋ ಕಂಫರ್ಟಬಲ್ ರಾಜ್ಕುಮಾರ್ ಕತ್ತಿ ವರ್ಷ ಮಾಡುವಾಗ ಕತ್ತಿನ ಹುಡುಕಾಡಲ್ಲ ನೋಡಿ ಟಕ್ ಅಂತ ಕೈಯಾಕೆ ಎಳಿತಾರೆ ಅಂದ್ರೆ ಯು ಹ್ಯಾವ್ ಟು ಬಿ ಕಂಫರ್ಟಬಲ್ ಇನ್ ಯುವರ್ ನ್ಯೂ ಏನು ಆಲ್ ಗ್ಯಾಡ್ಜೆಟ್ಸ್ ನಿಮ್ಗೆ ಏನೇನಿವೆ ಅಲ್ಲಿ ಕರೆಕ್ಟ್ ಆಗಿ ಕೈ ಇಡ್ಬೇಕು ಕತ್ತಿನ ಹೇಳ್ಕೊಡುವಾಗ ನಿಂಗೆಲ್ಲ ಇಡಿಸಿ ಸ್ವಲ್ಪ ಹಿಂಗೆಲ್ಲ ಹೇಳಿದ್ರೆ ಹಿಂಗೆಲ್ಲ ಹಿಡ್ಕೊಂಡ್ರೆ ಚೆನ್ನಾಗಿ ಕಾಣಿಸಲ್ಲ ಅದಕ್ಕೊಂದು ಸ್ಟೈಲ್ ಇರುತ್ತೆ ಅವನ್ ಯಾವುದೋ ಉಡುಪಿನಲ್ಲಿ ನಡೆದ್ರೆ ಅದಕ್ಕೊಂದು ಸ್ಟೈಲ್ ಇರುತ್ತೆ ನಮ್ಮ ಪ್ರಾಬ್ಲಮ್ ಏನಂದ್ರೆ ನಮ್ಮ ಎಜುಕೇಶನ್ ಅಲ್ಲಿ ನಾವು ಸುಮ್ಮನೆ ಹೇಳಿದಿವೆ ಹೊರತು ಆ ಪಾತ್ರ ತಾನೇ ಆಗುವ ತಾನು ಅದನ್ನು ಅನುಭವಿಸುವ ಟ್ಯಾಲೆಂಟ್ ಅನ್ನು ಮಕ್ಕಳು ಕೊಡ್ಲಿಲ್ಲ ಆಮೇಲೆ ಇಲ್ಲಿ ಒಂದು ಪಾತ್ರ ನಿಂತಿದೆ ಅಂತ ಹೇಳಿ ಒಬ್ಬ ಹುಡುಗ ನಿಂತಿದ್ದಾನೆ ಒಬ್ಬ ಹುಡುಗಿ ನಿಂತಿದ್ದಾಳೆ ಇಲ್ಲಿ ಕೇಳ್ತಾ ಇರೋರಲ್ಲಿ ಯಾರೋ ಇಂಟ್ರೆಸ್ಟ್ ಅಂತ ಕೇಳ್ತಿದ್ದಾರೆ ಯಾರೋ ಸುಮ್ಮನೆ ಎಥರ್ಜಿಕ್ ಆಗಿದ್ದಾರೆ ಬಟ್ ಜನ ಹಿಂಗಿರ್ತಾರೆ ಅಂತ ಗೊತ್ತಿದ್ದು ಕೂಡ ಇವನು ಸಂಪೂರ್ಣ ತನ್ನಲ್ಲಿ ತಾನು ಲೀನವಾಗಿ ಪಾತ್ರ ಮಾಡೋದಿದೆಯಲ್ಲ ಅವ್ರು ನೋಡ್ತಾ ಇದ್ದಾರೆ ಇವ್ರು ಯಾಕೆ ನೋಡ್ತಾ ಇಲ್ಲ ಹಂಗೆ ಮಾಡಬಾರ್ದು ಅದನ್ನ ಇದೆಯಲ್ಲ ಅದರಿಂದ ಮಗುವಿನ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ ಅದರಿಂದ ಆಕ್ಟಿಂಗ್ ಅನ್ನೋದು ನಾನು ಸರ್ ಯಾವಾಗ್ಲಾದ್ರೂ ಟ್ರೈ ಮಾಡಿ ಚೈತನ್ಯ ಅವರೇ ಈ ನೀನಾಸಂನವರು ರಂಗಾಯಣದವರು ಮಾಡಿದಿರ ಯಾವನ್ನಾದ್ರು ಕೆಲವು ಸ್ಪೆಷಲ್ ಕೋಚಿಂಗ್ ಕೊಡ್ತಾರೆ ಸ್ಟೂಡೆಂಟ್ಸ್ಗೆ ಸ್ಪೆಷಲ್ ಕೋಚಿಂಗ್ ಅಂದ್ರೆ ಫಾರ್ ಎಕ್ಸಾಂಪಲ್ ಐ ಕಾಂಟ್ಯಾಕ್ಟ್ ಈ ಐ ಕಾಂಟ್ಯಾಕ್ಟ್ ಹೆಂಗ್ ಮಾತಾಡಬೇಕು ಮಾಡಬೇಕು ಅಂತ ಈ ನಮ್ಮಲ್ಲಿ ಬಹಳ ದಿನ ಮಕ್ಕಳು ಈ ಸಿಟಿಲಿ ಬೆಳಿತಾವಲ್ಲ ಸಿಟಿಲ್ ಬೆಳೆಯುವ ಅಷ್ಟೇ ಹಳ್ಳಿಯಲ್ಲಿ ಬೆಳೆಯುವ ಅಷ್ಟೇ ಟೀಚರ್ ಐ ಕಾಂಟ್ಯಾಕ್ಟೇ ಮಾಡಲ್ಲ ಮೀ ವೈ ಆರ್ ಲೇಟ್ ಟುಡೇ ಐ ಡೋಂಟ್ ನೋ ಮೇಡಮ್ ನೀವು ಯು ಫೀಲ್ ಇನ್ಸಲ್ಟೆಡ್ ನಿಮ್ಗೆ ಐ ಕಾಂಟ್ಯಾಕ್ಟ್ ಮಾಡ್ತಿಲ್ಲ ಅವನು ಒಂದ್ಸಲ ಐ ಕಾಂಟ್ಯಾಕ್ಟ್ ಮಾಡ್ತಾರೆ ಇಟ್ ಲುಕ್ಸ್ ವೆರಿ ಆರೋಗ್ಯ ಈಗ ಐ ಕಾಂಟ್ಯಾಕ್ಟ್ ಹೆಂಗ್ ಮಾಡ್ಬೇಕು ಅಂತ ಕಲಿಸ್ತಾರೆ ನೀವು ಗೊತ್ತಲ್ಲ ಸ್ಟೇಜ್ ಮೇಲೆ ಯಾವಾಗ್ಲಾರು ನಿಂತ್ಕೊಂಡ್ರೆ ಕೆಲವರಿಗೆ ಜೇಬ್ ಇಲ್ದ್ರೆ ಕೈಯಲ್ಲಿ ಹಾಕೋಬೇಕು ಅಂತ ಗೊತ್ತಾಗಲ್ಲ ತುಂಬಾ ಜನಕ್ಕೆ ಜೇಬ್ ಇಲ್ದೆ ಹೋಗ್ಬಿಟ್ರೆ ಹಂಗಿಲ್ ನಿಲ್ಲಿಸ್ಬಿಡಿ ಕೈಯಲ್ಲಿ ಹಾಕೋಬೇಕು ಅಂತ ಗೊತ್ತಾಗಲ್ಲ ಈ ಹೆಣ್ಮಕ್ಳಿಗೆ ಸೀರಿಯಸ್ ಎಲ್ಲಿ ಏನ್ ಸುತ್ತೋದು ಅಂತ ಗೊತ್ತಾಗಲ್ಲ ಈಗ ಬಹಳ ಜನಕ್ಕೆ ಜಡೆ ಇರಲ್ಲ ಜಡೆ ಇದ್ದಾಗ ಅದನ್ನ ಏನೇನೋ ಮಾಡೋರು ಆದಿರಲ್ಲ ಅಂತ ಇಟ್ಕೊಳ್ಳಿ ಸೀರಿಯಸ್ ಎರಗು ಇಲ್ದಾರೆ ಏನ್ ಮಾಡೋದು ಆಮೇಲೆ ವೇಲ್ ಹಾಕೊಂಡಿರ್ತಾರೆ ವೇಲ್ ಅಂತ ಏನಾದ್ರು ಮಾಡ್ಬೋದು ಅದು ಇಲ್ಲದೆ ಇದ್ರೆ ಸುಮ್ಮನೆ ನಿಂತ್ಕೊಳ್ಳೋದು ಕಷ್ಟ ಬಟ್ ನಾಟಕದಲ್ಲಿ ನಿಮ್ಮ ಕೈಯಲ್ಲಿ ಏನೂ ಇಲ್ಲದೆ ಇದ್ದಾಗ ನಿಮ್ಮನ್ನ ಹ್ಯಾಕ್ ಪ್ರೆಸೆಂಟ್ ಮಾಡ್ಕೋಬೇಕು ಅನ್ನೋದನ್ನ ಕಲಿಸ್ತಾರೆ ಇವೆಲ್ಲ ಬೇಸಿಕ್ ಟ್ರೈನಿಂಗ್ ಟು ದ ಸ್ಟೂಡೆಂಟ್ಸ್ ನಾವೇನು ಮಾಡ್ಕೊಂಡಿದ್ದೀವಿ ಅಂದ್ರೆ ಎಂದ ತನಕ ಎ ಫಾರ್ ಆ್ಯಪಲ್ ಬಿ ಫಾರ್ ಬ್ಯಾಟ್ಸ್ ಹೇಳ್ಬಿಟ್ರೆ ಮಗುವಿಗೆ ಯು ಆರ್ ಯು ಆರ್ ಟೀಚಿಂಗ್ ಓನ್ಲಿ ದಿ ಇಂಟೆಲೆಕ್ಟ್ ಆಫ್ ದಿ ಚೈಲ್ಡ್ ಮಗುವಿನ ಬೇರೆ ಸೆನ್ಸಸ್ ಇವೆಯಲ್ಲ ಅವನ್ನ ಆಪರೇಟ್ ಮಾಡ್ತಾ ಇಲ್ಲ ನಾವು ಅದ ಕನ್ನಡದಲ್ಲಿ ಒಂದು ಮಾತಿದೆ ಕಣ್ಣು ತೆರೆದರೆ ಸಾಲದು ನೋಡುವುದನ್ನು ಕಲಿಯಬೇಕು ಸುಮ್ಮನೆ ಕಣ್ಣು ತೆರೆದ್ಬಿಟ್ರೆ ಏನೇನೋ ಕಾಣಿಸ್ಬಿಡುತ್ತೆ ನಾನೆಲ್ಲ ಒಂದ್ ಕಡೆ ಒಂದು ಲೇಖನ ಬರೆದಿದ್ದೆ ಕತ್ತಲನ್ನು ನೋಡಬಹುದು ಬೆಳಕನ್ನು ನೋಡಕ್ಕಾಗಲ್ಲ ಕತ್ಲನ್ ನೋಡಬಹುದು ನೀವು ಕಣ್ಣು ಮುಚ್ಚಿದ್ರೆ ಕತ್ಲಾಗ್ಬಿಡತ್ತೆ ಅಥವಾ ಇಲ್ಲೆಲ್ಲ ಪಿಚ್ ಡಾರ್ಕ್ ಮಾಡ್ಬಿಡ್ತೀರಿ ಅಂತ ಇಟ್ಕೊಳ್ಳಿ ಕತ್ಲು ಕಾಣಿಸುತ್ತೆ ಕಪ್ಪು ಕಾಣಿಸುತ್ತೆ ಬೆಳಕು ಬಂತು ಅಂತ ಇಟ್ಕೊಳ್ಳಿ ಎಲ್ರೂ ಕಾಣಿಸ್ತಿದ್ದೀರಿ ಬೆಳಕೆ ಕಾಣಿಸಲ್ಲ ಏನೇನೋ ಕಾಣಿಸುತ್ತೆ ನೀವು ಕಾಣಿಸ್ತೀರಿ ನೀವು ನಿಮ್ಮ ಕಲರ್ ಬಟ್ಟೆಗಳು ಕಾಣಿಸ್ತವೆ ಇಲ್ಲಿರೋ ಎಲ್ಲ ಕಾಣಿಸ್ತವೆ ಬೆಳಕೆ ಕಾಣ್ತಲ್ಲ ಯು ವಿಲ್ ಸಿ ಓನ್ಲಿ ದಿ ಸೋರ್ಸ್ ಆಫ್ ಲೈಟ್ ಯು ಡೋಂಟ್ ಸಿ ದಿ ಲೈಟ್ ಬಟ್ ಇನ್ ದ ಕೋರ್ಸ್ ಆಫ್ ಎಜುಕೇಶನ್ ವಾಟ್ ಈಸ್ ಎಕ್ಸ್ಪೆಕ್ಟೆಡ್ ಈಸ್ ಟು ಮೇಕ್ ಯು ಸಿ ದ ಲೈಟ್ ಜ್ಞಾನ ಅನ್ನೋದಿದೆಯಲ್ಲ ಜ್ಞಾನ ಅನ್ನೋದು ಬಳಕಡೆ ಹೇಳ್ತಾರೆ ಇಟ್ ಈಸ್ ಜಸ್ಟ್ ಎ ಟೂಲ್ ಎಲ್ಲ ಸಂದರ್ಭದಲ್ಲೂ ಜ್ಞಾನ ಒಳ್ಳೆಯದೇ ಅಂತ ತಿಳ್ಕೊಬೇಡಿ ಆಶ್ಚರ್ಯ ಆಗುತ್ತೆ ಆಟಮ್ ಬಾಂಬ್ಸ್ ಆರ್ ಕ್ರಿಯೇಟೆಡ್ ಬೈ ನಾಲೆಜ್ ದೇ ಆರ್ ವೇಟಿಂಗ್ ಟು ಡಿಸ್ಟ್ರಕ್ಟ್ ದಿ ಹೋಲ್ ಹ್ಯುಮ್ಯಾನಿಟಿ ದಿ ಹೋಲ್ ಸಿವಿಲೈಸೇಷನ್ ದ ಹೋಲ್ ಹಿಸ್ಟ್ರಿ

ದಿಸ್ ಈಸ್ ಹೌ ಐ ಸಿ ಐ ಸಿ ಸಿಂಗ್ ನೋಡ್ತಿರೋದು ಹಾಗೆ ನಾನು ಮುಂಚೆ ಅಶೋಕ್ ಹತ್ರ ಅನನ್ಯ ಅವ್ರ ಹತ್ರ ಮಾತಾಡಿ ಈ ಶಾಲೆಯಲ್ಲಿ ಮಾತಾಡ್ಬೇಕು ಅಂತಂದ್ರೆ ನನಗೆ ಈ ಶಾಲೆ ಗೊತ್ತಾಗ್ತಿಲ್ಲ ಸುಮ್ನೆ ಕುತ್ಕೊಂಡು ಏನೋ ಮಾತಾಡೋ ಹಂಗಿಲ್ಲ ಅದರಿಂದ ಏನ್ ಮಾಡ್ತಿದ್ದೀರಿ ಅಂತ ಕೇಳಿದಾಗ ಅವ್ರು ಇದನ್ನ ಹೇಳಿದ್ರು ಅದರಿಂದನೇ ಇದು ಅನನ್ಯ ಸುಮ್ನೆ ಹೆಸರಲ್ಲ ನಾಟ್ ನಿಯರ್ ನೇಮ್ ಅನನ್ಯ ಅನ್ಯ ವಲ್ಲದ್ದು ಅನ್ಯ ಜಾಗದಲ್ಲಿ ಇಲ್ಲಿಯೂ ಇಲ್ಲದೆ ಇರೋದು ಯಾರೋ ನಮ್ಮ ಸ್ನೇಹಿತರು ಹೇಳ್ತಿದ್ರು ಅವರು ಆಫೀಸಲ್ಲಿ ಇಸ್ ಅ ಬಿಗ್ ಮ್ಯಾನ್ ಬಹಳ ದೊಡ್ಡ ಆಫೀಸರು ಅವ್ರು ನೋಡ ಯಾರು ಬಂದ್ರಂತೆ ಈ ಸೆಕೆಂಡ್ ವೇವ್ ಟೈಮು ಕೋವಿಡ್ ಸೆಕೆಂಡ್ ವೇವ್ ಇದ್ದಾಗ ಸರ್ ಯಾರೋ ನಿಮ್ಮನ್ನ ನೋಡಕ್ ಬಂದಿದ್ದಾರೆ ಯಾರು ಯಾರೋ ಗೊತ್ತಿಲ್ಲ ಸರ್ ಅವನ ಹೆಸರು ಏನ್ ಕೇಳುವ ಅವ್ನ ಹೋಗಿ ಕೇಳ್ದ ಕೇಳ್ಕೊಂಬಂದು ಹೇಳ್ದ ಸರ್ ಹೆಸರು ಸೀನಪ್ಪ ಅಂತ ಸರ್ ಬರಬೇಡ ಏನಾರ ಆಗ್ಲಿ ಸೀನಪ್ಪ ಅಂತ ಹೆಸರು ಇಟ್ಕೊಂಡಿದ್ರು ಬರದ್ಬೇಡ ಅದು ನಾವು ಅಷ್ಟೇ ಹೆದ್ರು ಬಿಟ್ಟಿದ್ವಿ ಕೋವಿಡ್ ಸೆಕೆಂಡ್ ವೇವ್ ಬಂದಾಗ ಇರ್ಲಿ ನಾನು ಅದಕ್ಕೆ ಹೇಳಿದ್ದು

ನಮ್ಮಲ್ಲಿ ಅಷ್ಟೋ ಇಷ್ಟೋ ಸ್ಕಿಲ್ ಇರೋರ್ನೆಲ್ಲ ಬೇರೆ ದೇಶದವ್ರು ವ್ಯಾಪಾರ ಮಾಡಿಕೊಡ್ತಾರೆ ನಮ್ಮಲ್ಲಿ ಪಾಲಿಟೆಕ್ನಿಕ್ ಓದೋರು ಆಮೇಲೆ ಇನ್ನೊಂದು ಗೌರ್ಮೆಂಟ್ ಟೂಲ್ ರೂಮ್ ಟ್ರೈನಿಂಗ್ ಸ್ಕೂಲ್ ಕಾಲೇಜ್ ಅಂತ ಏನೋ ಜಿ ಟಿ ಸಿ ಅಂತ ಒಂದಿದೆ ಅಲ್ಲೆಲ್ಲ ಸ್ಕಿಲ್ಸ್ ಕಲಿಸ್ತಾರೆ ಈಗ ಬಟ್ಟೆ ನೇಯ್ಯೋದೊಂದ್ ಸ್ಕಿಲ್ ಅವಾಗ ಬಣ್ಣ ಹಾಕೋದೊಂದು ಸ್ಕಿಲ್ ಟರ್ನಿಂಗ್ ಒಂದ್ ಸ್ಕಿಲ್ ವೆಲ್ಡಿಂಗ್ ಒಂದ್ ಸ್ಕಿಲ್ ಆಮೇಲೆ ಫ್ಯಾಬ್ರಿಕೇಶನ್ ಇಸ್ ಅ ಸ್ಕಿಲ್ ದೇರ್ ಆರ್ ಸೊ ಮೆನಿ ಸ್ಕಿಲ್ಸ್ ಎಂತೆಂಥ ಅದ್ಭುತವಾದ ಸ್ಕಿಲ್ಗಳಿವೆ ಅಂದ್ರೆ ನನ್ಗೆ ಯಾವಾಗಲೂ ಆಶ್ಚರ್ಯ ಈ ವಾಯ್ಲಿನ್ ನೋಡಿಸೋನ್ಗೆ ಗಿಟಾರ್ ನೋಡಿಸೋನ್ಗೆ ಮ್ಯಾಂಡ್ಲಿನ್ ನೋಡಿಸೋನ್ಗೆ ಬೆರಳುಗಳಿಗೆ ಎಷ್ಟು ಅಭ್ಯಾಸ ಮಾಡಿರ್ತಾನೆ ಅಂದ್ರೆ ಅವನ್ಗೆ ಯಾವ್ದು ಬೇಕು ಆ ತಂತಿಯನ್ನೇ ಮುಟ್ಟುತ್ತೆ ನೋಡಿ ಅದು ಹಾರ್ಮೋನಿಯಂ ನುಡಿಸೋನು ಅದೇ ಮನೆಗಳು ಮುಟ್ಟತಾನೆ ನೋಡಿ ತನಗೆ ಗೊತ್ತಿಲ್ಲದೆ ಮುಟ್ಟತಾನೆ ನೋಡಿ ದಿಸ್ ಸ್ಕಿಲ್ ನಮಗೆ ಗೊತ್ತಿಲ್ಲದೆ ನಮ್ಮ ಎಲ್ಲ ನರನಾಡಿಗಳನ್ನ ವ್ಯಾಪಿಸಿಕೊಳ್ಳ ಹಂಗಿದ್ರೆ ಸ್ಕಿಲ್ ದಟ್ ಇಸ್ ಆಲ್ವೇಸ್ ಅ ಬೆಟರ್ ಎಜುಕೇಶನ್ ನಾವೇನ್ ಮಾಡಿದೀವಿ ಅಂದ್ರೆ ಬಾಯ್ಲ್ಸ್ ಲಾ ಯಾವುದು ಚಾರ್ಲ್ಸ್ ಲಾ ಲಾಸ್ ಆಫ್ ಮೋಷನ್ ಯಾವುದು ಐನ್ಸ್ಟೈನ್ ಈಕ್ವಲ್ ಎಂ ಸಿ ಸ್ಕ್ವೇರ್ ಅಂದ್ರೆ ಏನು ದಿಸ್ ಆರ್ ಆಲ್ ಜಸ್ಟ್ ಯುವರ್ ಇಂಟೆಲೆಕ್ಚುಯಲ್ ಎಜುಕೇಶನ್ ದಟ್ಸ್ ಸ್ಕಿಲ್ ಇಲ್ಲ ಇಂಡಿಯಾ ದೇಶದಲ್ಲಿ ಮಾಡಿದ ಬಹಳ ದೊಡ್ಡ ತಪ್ಪು ಏನಂದ್ರೆ ಸ್ಕಿಲ್ನವ್ರನ್ನೆಲ್ಲ ಬಹಳ ಬೇಗ ಸಾಬರ್ ಮಾಡ್ಬಿಟ್ರು ನಮ್ಮಲ್ಲಿ ಪಾಲಿಟೆಕ್ ಪಾಲಿಟೆಕ್ನಿಕ್ ಅನ್ನೋ ಎಜುಕೇಶನ್ ಶುರು ಆಗಿದ್ದು ಇಷ್ಟೊತ್ತಿಗೆ ಅದನ್ನೇನಾದ್ರು ಸರಿಯಾಗಿ ಡೆವಲಪ್ ಮಾಡಿದ್ರೆ ಏನೇನು ವೃತ್ತಿಗಳಿವೆ ಎಂಥೆಂಥ ವೃತ್ತಿಗಳಿವೆ ಅವೆಲ್ಲವನ್ನೂ ಮಾಡ್ಬಿಡೋದಾಗಿತ್ತು ಎಲ್ಲ ಒಂದು ಕ್ಯಾಂಡಲ್ ಮಾಡೋದು ಚಪ್ಲಿ ಮಾಡೋದು ಅಥವಾ ಸೀರೆಗಳ್ ಮಾಡೋದು ಡ್ರೆಸ್ ಮಾಡೋದು ಜ್ಯುವೆಲ್ರಿ ಮಾಡೋದು ಏನೇನೋ ಸ್ಕಿಲ್ಗಳಿವೆ ಬೇಕಾದಷ್ಟು ಸ್ಕಿಲ್ ಮಾಡಬಹುದಾಗಿತ್ತು ಮಾಡ್ಬೋದಾಗಿತ್ತು ನಾವೇನ್ ಮಾಡಿದ್ವಿ ಅಂದ್ರೆ ಪಾಲಿಟೆಕ್ನಿಕ್ ಡೆವಲಪ್ ಮಾಡಲೇ ಇಲ್ಲ ಅಲ್ಲಿ ಓದ್ದವ್ರನ್ನ ಬಿ ಒಂದು ಲ್ಯಾಟ್ರಲ್ ಎಂಟ್ರಿ ಕೊಟ್ಟು ಅವ್ರನ್ನ ಬೀಗ್ ಸೇರಿಸಿ ಬೀಗ್ ಹೋಗ್ತಿದ್ದಂಗೆ ಅವ್ರ ಸಾಹೇಬರಾಗ್ಬಿಟ್ಟು ನಮ್ಮಲ್ಲಿ ಸಾಯಬ್ರಗಳನ್ನ ತಯಾರು ಮಾಡುವಂತ ಎಜುಕೇಶನ್ ಆಗ್ಬಿಟ್ಟು ಸಾಹೇಬರ್ ಟೇಪ್ ಹಿಡಿಯಕ ಬರಲ್ಲ ವೆಲ್ಡಿಂಗ್ ಮಾಡಕ್ ಬರಲ್ಲ ಅವ್ರಿಗೆ ಅಧಿಕಾರ ಅಷ್ಟೇ ಗೊತ್ತು ಅದಕ್ಕೆ ಯುವರನ್ ಮೂರ್ತಿ ಒಂದ್ ಕಡೆ ಬಹಳ ಚೆನ್ನಾಗಿ ಬರ್ದಿದ್ರು ನಾನು ಅವ್ರ ಚೈತನ್ಯ ಅವ್ರ ಜೊತೆ ಹೇಳಿದೆ ಅಂತ ನಾವು ಸರ್ಕಾರದಲ್ಲಿ ತುಂಬಾ ಜನ ಡಿಸೇಬಲ್ಡ್ ಸಂಬಳ ಕೊಡ್ತಾ ಇದೀವಿ ಯಾಕೆಂದ್ರೆ ಅವ್ನು ಕೈ ಬಳಸಲ್ಲ ಯಾಕೆಂದ್ರೆ ಬರೀ ಯಾರು ಯಾರೋ ಡಿ ಟಿ ಪಿ ಆಪರೇಟರ್ ಇರ್ತಾರೆ ಇವ್ರು ಹೇಳಿದ್ರೆ ಅವರು ಫೀಡ್ ಮಾಡ್ತಾರೆ ಪ್ರಿಂಟ್ಔಟ್ ಕೊಡಮ್ಮ ನೋಡ್ತೀನಿ ಅಂತಾರೆ ಇವ್ರ ಇವ್ರಿಗೆ ಟೈಪಿಂಗ್ ಕಲ್ತಿರಲ್ಲ ಅವನು ಟೈಪಿಂಗು ಕಲ್ತಿರಲ್ಲ ಎಷ್ಟೋ ಜನ ನಿಮ್ಗೆ ಗೊತ್ತಿಲ್ಲ ಮೊಬೈಲ್ ಫೋನ್ ಆಪರೇಟ್ ಮಾಡೋಕೆ ಕಲ್ತಿರಲ್ಲ ನಮ್ಮಲ್ಲಿ ಬಹಳ ಜನ ಏ ನಮ್ಮ ಪಿ ಎ ಇದಾನೆ ಅವನೇ ಅವನೇ ರಿಂಗ್ ಮಾಡಿಕೊಡ್ತಾರೆ ನಾವು ಅದನ್ನ ನೋಡ್ಕೊಳಕ್ಕೆ ಹೋಗಿಲ್ಲ ಅಂದ್ರೆ ಅಷ್ಟು ಗೊತ್ತಿರಲ್ಲ ಅವ್ರಿಗೆ ಯಾವ ಸ್ಕಿಲ್ ಗೊತ್ತಿರಲ್ಲ ಹಿಂದೆ ಟೈಪಿಂಗ್ ಇರ್ತಿತ್ತಲ್ಲ ನೀವು ಟೌನ್ ಅಲ್ಲಿ ಹತ್ರ ಟೈಪಿಂಗ್ ಮಾಡ್ತಾರೆ ಯಾವುದೋ ಸಬ್ ರಿಜಿಸ್ಟ್ರಾರ್ ಆಫೀಸ್ ಹತ್ರ ಟೈಪಿಂಗ್ ಬರೋರ ಜೊತೆ ಮಾತಾಡ್ತಾ ಇರ್ತಾನೆ ಕಷ್ಟ ಮಾತಾಡ್ತಾ ಇರ್ತಾನೆ ಊರಿನ ಸುದ್ದಿ ಮಾತಾಡ್ತಾನೆ ಏನ್ ಮಳೆ ಬೆಳೆ ಚೆನ್ನಾಗಾಯ್ತಾ ಆಯ್ತಾ ಅಂತಾನೆ ಇಲ್ಲಿ ಹೊಡಿತಾ ಇರ್ತಾನೆ ಯಾವ್ದು ತಪ್ಪಾಗಲ್ಲ ಒಂದು ಒಂದ್ ಒಂದ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಲ್ಲ ನೀವು ಕಂಪ್ಯೂಟರ್ ನಲ್ಲಿ ಡೇಟಾ ಆಪರೇಟರ್ಸ್ ಇರ್ತಾರಲ್ಲ ಇವ್ರಿಗೆ ಸುಲಭ ಯಾವ್ದಾರು ಡಿಲೀಟ್ ಮಾಡ್ಬೋದು ಆಡ್ ಮಾಡ್ಬೋದು ಅವನಿಗೆ ಅವಕಾಶನೇ ಇಲ್ಲ ಒಂದ್ ಅಕ್ಷರ ಟೈಪ್ ಕೊಡುದ್ರ ಅದಕ್ಕೆಲ್ಲ ಏನೇನೋ ಹಾಕ್ಬೇಕಪ್ಪ ತುಂಬಾ ಕಷ್ಟ ಬಟ್ ಅವನು ಅಕ್ಷರಗಳು ತಪ್ಪಿಲ್ಲದೆ ಹೊಡಿತಾನೆ ಅದು ಊರು ಸುದ್ದಿ ಎಲ್ಲ ಮಾತಾಡ್ತಾನೆ ಪಾಲಿಟಿಕ್ಸ್ ಮಾತಾಡ್ತಾನೆ ಏನೇನೋ ಮಾತಾಡ್ತಾನೆ ಹೊಡಿತಾನೆ ದಿಸ್ ಸ್ಕಿಲ್ ಅಂದ್ರೆ ನಮ್ಮ ಶರೀರದ ಎಲ್ಲಾ ಅಂಗಾಂಗಗಳಿಗೆ ತಿನ್ನೋದು ತಿರುಗೋದು ಬಿಟ್ರೆ ಬೇರೆ ಏನು ಕಲ್ಸಿಲ್ಲ ನಾವು ಅವನು ಕಲ್ಸ್ಬೇಕು ನಾವೇನ್ ಮಾಡಿದ್ವಿ ಇವ್ರನ್ನೆಲ್ಲ ಸಾಹೇಬರ್ ಮಾಡಕ್ ಎಜುಕೇಶನ್ ಮಾಡಕ್ ಶುರು ಮಾಡ್ಬಿಟ್ವಿ ಆಮೇಲೆ ಎಲ್ಲಾ ತಂದೆ ತಾಯಿಂದಿಗೂ ಮಕ್ಳು ಏನಾಗ್ಬೇಕು ಅಂದ್ರೆ ಸಾಹೇಬರ್ ಆಗ್ಬೇಕು ಸುಮ್ಮನೆ ಕೂತ್ಕೊಂಡು ಸಂಬಳ ತಗೋಬೇಕು ಅದಕ್ಕೆ ಅನಂತಮೂರ್ತಿ ಅವರು ಚೆನ್ನಾಗಿ ಬರೀತಾರೆ ಸರ್ಕಾರಿ ಅಧಿಕಾರಿ ನಡಿಯಲ್ಲ ಯಾಕಂದ್ರೆ ಕಾರ್ ಇರುತ್ತೆ ಸರ್ಕಾರವೇ ಕಾರ್ ಪ್ರೊವೈಡ್ ಮಾಡಿರುತ್ತೆ ಆದ್ರೆ ನಡೆಯೋದಿಲ್ಲ ಅದ್ರಿಂದ ಕಾಲು ಕೆಲ್ಸಕ್ಕಿಲ್ಲ ಅವನು ಯಾವ್ದಾರ ಕೆಲ್ಸಕ್ಕೆ ಬಳಸ್ಕೋಬಹುದು ಸರ್ಕಾರಕ್ಕೆ ಏನು ಕೆಲ್ಸಕ್ಕೆ ಬಂದಿಲ್ಲ ತಾನೆ ಸೊ ಅವ್ನ ಕಾಲಕ್ಕೆ ಸಂಬಳ ಇಲ್ಲ ಅವ್ನು ಬರಿಯಲ್ಲ ಯಾಕೆಂದ್ರೆ ಬರಿಯ ಇನ್ನೇರು ಇರ್ತಾರೆ ಕೇಸ್ ವರ್ಕರ್ಸ್ ಇರ್ತಾರೆ ಇವರು ಕ್ಲರ್ಕ್ಸ್ ಇರ್ತಾರೆ ಅವ್ರ ಕೆಲಸ ಮಾಡ್ತಾರೆ ಇವನ್ ಬರೀಯೋಂಗಿಲ್ಲ ಅದ್ರ ಕೈಗೂ ಕೆಲಸ ಇಲ್ಲ ಕೆಲವು ಸಲ ತಲೆಗೂ ಕೆಲಸ ಇಲ್ಲ ಸಾಹೇಬ್ರಿಗೆ ಯಾಕೆಂದ್ರೆ ಅದಕ್ಕೆ ಟೆಕ್ನಿಕಲ್ ಅಡ್ವೈಸರ್ಸ್ ಸೈಂಟಿಫಿಕ್ ಅಡ್ವೈಸರ್ಸ್ ಲೀವಿ ಲೀಗಲ್ ಅಡ್ವೈಸರ್ಸ್ ಅಂತ ಇರ್ತಾರೆ ಅವ್ರು ನೋಡ್ಕೋತಾರೆ ಇವ್ರಿಗೆ ಅದು ಕೆಲಸ ಇಲ್ಲ ಸಿಗ್ನೇಚರ್ ಮಾಡೋದು ಸಂಬಳ ಅಷ್ಟೇ ಡಿಸಿಷನ್ ತಗೊಳ್ಳೋದು ಅಂತ ಇರುತ್ತೆ ಡಿಸಿಷನ್ ತಗೊಳ್ಳೋದು ಅಂದ್ರೆ ಯಾರ್ಯಾರ್ದು ಮರ್ಜಿಗೆ ಸಂಬಳ ಡಿಸಿಷನ್ ತಗೊಳ್ಳೋದು ಹಾಗಾಗಿ ವಿ ಹ್ಯಾವ್ ಸ್ಪಾಯ್ಲ್ಡ್ ದಿ ಹೋಲ್ ಸಿಸ್ಟಮ್ ಅದಕ್ಕೆ ಈಗ ಬಹುಶಃ ಅಂಥದ್ದೊಂದು ಸಂದರ್ಭ ಬಂತು ಅಂತ ಕಾಣ್ತತ್ತೆ ನಮ್ಮ ಇವರು ನರೇಂದ್ರ ಮೋದಿಯವರು ಇವ್ರು ಪ್ರೈಮ್ ಮಿನಿಸ್ಟರ್ ಆದ್ಮೇಲೆ ಬಹುಶಃ ಅಷ್ಟೊತ್ತಿಗೆ ಆತರ ಸನ್ನಿವೇಶ ರೈಪನ್ ಆಗಿತ್ತು ಅಂತ ಕಾಣಿಸುತ್ತೆ ಅವ್ರದೇ ಬಹಳ ನಾವೆಲ್ ಐಡಿಯಾ ಅಂತ ನಾನು ಹೇಳ್ತಿಲ್ಲ ಇನ್ಮೇಲೆ ಇಂಡಿಯಾ ದೇಶನ ಸ್ಕಿಲ್ ಇಂಡಿಯಾ ಮಾಡಬೇಕು ಐದರ್ ಯು ಮೇಕ್ ಇಟ್ ಸ್ಕಿಲ್ ಇಂಡಿಯಾ ಆರ್ ಕಿಲ್ ಇಂಡಿಯಾ ಸೊ ಸ್ಕಿಲ್ಫುಲ್ ಎಜುಕೇಶನ್ ಸ್ಕಿಲ್ಫುಲ್ ಎಜುಕೇಶನ್ ಅಂದ್ರೆ ಇನ್ವಾಲ್ವ್ಮೆಂಟ್ ಆಫ್

ಕಿವಿ ತೆರೆದ ಕೇಳುವುದನ್ನು ಕಲಿಯಬೇಕು ಅಂತಾರೆ ಈಗ ಸಂಗೀತ ಕಲಿಸೋರು ಮತ್ತೆ ಸರಿಗಮಪ ಎಲ್ಲ ಆಡಿಸ್ತಾರೆ ಆ ಸರಿಗಮ ಪದನಿ ಸಹ ಬೇರೆ 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 ಪ್ರಮೇಷನ್ ಕಾಂಬಿನೇಷನ್ ಆಡಿಸ್ತಾರೆ ಸರಿ ಗಮ ರಿ ಗಮ ಪ ದೀಪಿ ಆಡಿಸ್ತಾರೆ ಸಾರಿ ದಪ ಮಗ ಆಡಿಸ್ತಾರೆ ಅವ್ನು ಬೇರೆ 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 ಪೊಸಿಷನ್ ಆಡಿಸ್ತಾರೆ ಯಾಕೆಂದ್ರೆ ಸಾರಿ ಗಮ ಪದನಿ ಇವೆಲ್ಲದರ ಪೊಸಿಷನ್ ಗೊತ್ತಾಗ್ಬೇಕು ಅದು ಇಟ್ಸ್ ಕಮ್ ಇನ್ ವಾಟ್ ಎವರ್ ಇಸ್ ಗೈಸ್ ಯಾವ್ದೇ ವೇಷ ಹಾಕೊಂಡ್ ಬರ್ಲಿ ಆ ಸ್ವರ ನಮ್ ಕಿವಿಗೆ ಅದ್ ಪರಿಚಯ ಇರಬೇಕು ಏ ನೀನ್ ಪಾ ಇಲ್ಲಿದ್ಯಾ ಅಷ್ಟೇ ಅಂತ ಗೊತ್ತಾಗ್ಬೇಕು ನೀನ್ ರಿ ಇಲ್ಲಿದ್ಯಾ ಅಂತ ಗೊತ್ತಾಗ್ಬೇಕು ಕಿವಿ ಆ ಸ್ವರಗಳನ್ನು ಗುರ್ಸಂಗಾಗ್ಬೇಕು ಕಣ್ಣುಗಳು ಹೇಗೆ ಮನುಷ್ಯನ್ ಈಗ ಚೈತನ್ಯ ಅವ್ರನ್ನ ನೋಡಿದೀನಿ ಸಲ ನೋಡಿದೀನಿ ಅಂದ್ರೆ ಇನ್ಮೇಲೆ ಅವ್ರು ಏನ್ ವೇಷ ಹಾಕೊಂಬಂದ್ರು ನನಗೆ ಗೊತ್ತಾಗುತ್ತೆ ಹಾಗೆ ಪಾ ಅನ್ನುವ ಸ್ವರ ಯಾವ ವೇಷ ಹಾಕಿದ್ರು ಗೊತ್ತಾಗ್ಬೇಕು ನಾನು ಇದನ್ನ ತುಂಬಾ ಫಿಸಿಕಲ್ ಆಗಿರುವಂತದ್ದು ಕೇಳ್ತಾ ಇದ್ದೀನಿ ಪ್ರಪಂಚದಲ್ಲಿ ಯಾವುದೇ ಜ್ಞಾನ ಯಾವ ವೇಷ ಹಾಕೊಂಡಿದ್ರು ಗೊತ್ತಾಗ್ಬೇಕು ನಿಮ್ಗೆ ಗೋಲ್ಡ್ ನಿಮಗೆ ಓವರ್ ಆಗಿ ಸಿಗುತ್ತೆ ಅಲ್ವಾ ಬಟ್ ಓವರ್ ಫಾರ್ಮ್ಯಾಟ್ ನಲ್ಲಿ ನೀವು ಇಫ್ ಯು ಕ್ಯಾನ್ ಐಡೆಂಟಿಫೈ ಇಫ್ ಯು ಕ್ಯಾನ್ ಮೇಕ್ಔಟ್ ದಿ ಗೋಲ್ಡ್ ವಿತ್ ಇನ್ ಆವಾಗ ದಟ್ಸ್ ವಾಟ್ ಇಸ್ ಕಾಲ್ಡ್ ಎಂದೇ ಚಿತ್ರಕೂಟ ಐ ಥಿಂಕ್ ಹ್ಯಾಸ್ ಟ್ರೆಡೆಡ್ ಫಾರ್ ಅ ಹೆಡ್ ಇನ್ ದಿ ಕಾನ್ಸೆಪ್ಟ್ ಆಫ್ ಎಜುಕೇಶನ್ ನೌ ನಾನು ಸತ್ಯವಾಗುತ್ತೆ ಲ್ಯಾಟರ್ ಮಾಡ್ತಾ ಇಲ್ಲ ಐ ಆಮ್ ಸೋ ಮಚ್ ಕನ್ವಿನ್ಸ್ಡ್ ನಾವು ಏನ ನಾವು ಟೀಚರ್ಸ್ ಆಗಿದ್ದಾಗ ಮಾಡೋಕಾಗ್ಲಿಲ್ವೋ ಯು ಹ್ಯಾವ್ ಟ್ರೆಡೆಡ್ ಫಾರ್ ಅ ಬಹಳ ದೂರ ಹೋಗಿದ್ದೀರಿ ಈಗ ಇಡೀ ದಿ ಹೋಲ್ ಆಫ್ ದಿಸ್ ಕಂಟ್ರಿ ಇಸ್ ಕ್ರೇವಿಂಗ್ ಫಾರ್ ಸ್ಕಿಲ್ ಬೇಸ್ಡ್ ನಾಲೆಡ್ಜ್

ನನಗೆ ತುಂಬಾ ಸಂತೋಷ ಆಗಿದೆ ಯಾವಾಗ್ಲೂ ಟೀಚರ್ಸ್ ಅನ್ನು ನನ್ಗೆ ತುಂಬಾ ಮಾತಾಡಬೇಕು ಅಂತ ಅನ್ಸುತ್ತೆ ಸಾರಿ ನಾನು ಜಾಸ್ತಿ ಬಿಟ್ಟಿದ್ರೆ ಎಷ್ಟೋ ತನಕ ಯಾಕಂದ್ರೆ ಯು ಆರ್ ದೀಪಲ್ ಸಟನ್ಲಿ ಫ್ಯೂಚರ್ ಆಫ್ ಸ್ಟೂಡೆಂಟ್ಸ್ ನಿಮ್ಗೆ ಗೊತ್ತಲ್ವಾ ನಮ್ಮ ಹಿಂದಿನ ನ್ಯಾಷನಲ್ ಎಜುಕೇಷನ್ ಪಾಲಿಸಿನಲ್ಲಿ ದಿ ಫಸ್ಟ್ ಸೆಂಟೆನ್ಸ್ ಆಫ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಇದು ಈವಾಗ ಬಂದಿರೋದಲ್ಲ ఇదర్ హిందీ గాంధీ ది ది ప్రైమ్ ఫస్ట్ సెంటెన్స్ ఆఫ్ న్యూ ఎడ్యుకేషన్ పాలసీ ఫ్రమ్ వివేకనంద ఆఫ్ దిస్ నేషన్ షేప్డ్ షేప్డ్ ఇన్ ఇన్ ది డెస్టినీ ఆఫ్ దిస్ నేషన్ నాట్ పార్లమెంట్ అసెంబ్లీ హాస్పిటల్స్ నోవేర్ డెస్టినీ ఆఫ్ దిస్ నేషన్ షేప్డ్ డెస్టింగ్ప్ క్లాస్ రూమ్ ఇఫ్ యు

ಎಷ್ಟು ಅಗಲ ಓಡಾಡ್ತಾನೆ ದಟ್ ಇಸ್ ನಾಟ್ ದಿ ಕ್ರೈಟೀರಿಯಾ ಕ್ರೈಟೀರಿಯಾ ಇಸ್ ಕ್ವಾಲಿಟಿ ನಾನು ನಮ್ಮ ಸ್ನೇಹಿತರಿಗೊಬ್ಬರಿಗೆ ಎಸ್ ಜಾನಕಿ ಬಗ್ಗೆ ಮಾತಾಡ್ತಾ ಇದ್ದೆ ನನಗೆ ಎಸ್ ಜಾನಕಿ ಅಂದರೆ ದೇವತೆ ಒಂದೊಂದು ಶತಮಾನಕ್ಕೊಬ್ಬೊಬ್ರು ಹುಟ್ಟೋದಿಲ್ಲ ನೋಡಿ ಅಂತವರು ಎಂಥ ಅದ್ಭುತವಾದ ಪ್ರತಿಭೆ ಅದು ಅರ್ಧ ಅರ್ಥತ್ರ ಅರ್ಧ ಶತಮಾನ ಕಾಲ ಹದಿನೇಳು ಭಾಷೆಯಲ್ಲಿ ಎಲ್ಲ ಮನುಷ್ಯ ಭಾವಗಳನ್ನ ಅಶೃಂಗಾರ ಕರುಣ ಹಾಸ್ಯ ಭಯ ಭೀಭತ್ಸ ಅದ್ಭುತ ರೌದ್ರ ಶಾಂತ ಎಲ್ಲ ಭಾವಗಳನ್ನ ಎಲ್ಲ ಭಾಷೆಯಲ್ಲಿ ಹಾಡುವಂತ ಒಂದು ದನಿ ಇದೆಯಲ್ಲ ವಾಟ್ ಡಿವೈನ್ ಇಟ್ ಈಸ್ ಎಂತ ದೈವಿಕವಾದದ್ದು ಒಬ್ಬ ಲತಾ ಮಂಗೇಶ್ಕರ್ ಒಬ್ಬ ಎಸ್ ಜಾನಕಿ ಒಬ್ಬ ಸುಬ್ರಹ್ಮಣ್ಯಂ ಒಬ್ಬ ಆಲ್ಮುರಳಿ ಕೃಷ್ಣ ಒಬ್ಬ ಎಂ ಎಸ್ ಒಬ್ಬೊಬ್ರು ಕಾಣ್ಬೋದು ಅಷ್ಟೇ ಡಿವೈನ್ ಸೋಲ್ಸ್ ಅಲ್ವಾ ನಾನು ಯಾರಿಗೂ ಹೇಳ್ತಾ ಇದ್ದೆ ಎಸ್ ಜಾನಕಿ ನಲವತ್ತೆಂಟು ಸಾವಿರ ಹಾಡುಗಳನ್ನ ಹದಿನೇಳು ಭಾಷೆಯಲ್ಲಿ ಹಾಡಿದಾರಂತೆ ನಲವತ್ತೆಂಟು ಸಾವಿರ ಹಾಡುಗಳು ಕೇಳ್ತಾ ಇದ್ ಪಿ ಎಚ್ ಡಿ ನಲವತ್ತೆಂಟು ಸಾವಿರ ಹಾಡ ಸರ್ ಒಂದು ಹಾಡುಗೆ ಹತ್ತು ಸಾವಿರ ಅಂದ್ರೆ ಎಷ್ಟು ಆಗೋಯ್ತು ಸರ್ ದಿಸ್ ಈಸ್ ವಾಟ್ ಈಸ್ ಕಾಲ್ಡ್ ಕ್ವಾಂಟಿಫೈಡ್ ಅಪ್ರೋಚ್ ದರಿದ್ರ ಇಲ್ಲೇ ಸಾಯೋದು ನಲವತ್ತೆಂಟು ಸಾವಿರಕ್ಕೆ ಹತ್ತು ಸಾವಿರ ಅಂದ್ರೆ ಇಂಟು ಎಷ್ಟೋ ಅಷ್ಟು ದೂರ ಸಂಪಾದನೆ ಮಾಡ್ಬಿಟ್ಟು ಅವ್ರೆ